ನಮಸ್ಕಾರ ವೀಕ್ಷಕರೇ, ಅಮೋಘ್ ಟಿವಿಯ ಎಲ್ಲ ವೀಕ್ಷಕರಿಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಮಾತನಾಡ್ತಾ ಇರುವಂತಹ ವಿಷಯ ಮಾದಲೂರು ಕೆರೆ ವಿಷಯ, ಮಾದಲೂರು ಜಲಕಿಚ್ಚು ಅಂತ ಈ ಕಾರ್ಯಕ್ರಮವನ್ನ ನಾನು ತೆಗೆದುಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ಮಾದಲೂರು ಕೆರೆ ವಿಷಯ ಕೇವಲ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಹೈಲೈಟ್ ಆಗ್ತಾ ಇದೆಯಾ, ರಾಜಕೀಯ ದಾಳ ಆಗಿದೆಯಾ, ಜನರ ಅಗತ್ಯತೆ ನೀರಿನ ವಿಷಯ ಇಟ್ಕೊಂಡು ನಾಯಕರು ಮುನ್ನೆಲೆಗೆ ಬರ್ತಾ ಇದ್ದಾರಾ? ಹಾಗಾದ್ರೆ ಆಶ್ವಾಸನೆ ಕೊಟ್ಟಂತಹ ನಾಯಕರೆಲ್ಲ ಎಲ್ಲಿ ಹೋದ್ರು? ಒಂದಷ್ಟು ಜನ ಪರ ವಿರೋಧದ ಜಗಳದಲ್ಲಿ ಬಿಸಿ ಆಗ್ತಾ ಇದ್ದಾರೆ, ಬಿಟ್ರೆ ಜನರಿಗೆ ನಿಜವಾಗ್ಲೂ ಅಲ್ಲಿ ನೀರು ಬೇಕು ಅನ್ನೋದ್ರ ಕುರಿತಂತೆ ಯಾರೆಲ್ಲ ನಾಯಕರು ಅದಕ್ಕೆ ಹೋರಾಟವನ್ನ ಮಾಡ್ತಾ ಇದ್ದಾರೆ? ಹಾಗಾದ್ರೆ ದಶಕಗಳ ಕಾಲ ಬೇಕಾಯ್ತಾ ಅಲ್ಲಿಗೆ ನೀರು ತರಲಿಕ್ಕೆ. ಮತ್ತೊಂದ್ ಕಡೆ ನೋಡೋದಾದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಸಣ್ಣ ನೀರಾವರಿ ಸಚಿವರಾಗಿರುವಂತಹ ಮಾಧುಸ್ವಾಮಿ ಅವರು ಕಾನೂನಾತ್ಮಕವಾಗಿ ನಮ್ಗೆ ನೀರು ಬಿಡೋದಕ್ಕೆ ಅವಕಾಶ ಇಲ್ಲ ಅಂತಾರೆ. ಹಾಗಾದ್ರೆ ಈ ಹಿಂದೆ ಎರಡು ಬಾರಿ ಕೆರೆಗೆ ನೀರನ್ನ ಬಿಡಲಾಗಿತ್ತು, ಕಾನೂನು ಬಾಹಿರವಾಗಿ ನೀರು ಬಿಟ್ಟಿದ್ರ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ ಇದಾಗಿರುತ್ತೆ. ಇದಕ್ಕೆ ಉತ್ತರವನ್ನ ನೀಡಲಿಕ್ಕೆ ಮತ್ತು ಅಲ್ಲಿನ ವಾಸ್ತವತೆಯನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ ಜೊತೆ ಇಬ್ಬರು ಪ್ರಮುಖ ಅತಿಥಿ ಇದ್ದಾರೆ. ಮೊದಲನೇದಾಗಿ ನಮ್ ಜೊತೆ ಟಿ ಬಿ ಜಯಚಂದ್ರ, ಮಾಜಿ ಸಚಿವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಹಾಗೆ ಮತ್ತೊಬ್ಬರು ಅತಿಥಿ ನಮ್ ಜೊತೆ ಇದ್ದಾರೆ, ಬ್ರಿಜೇಶ್ ಕಾಳಪ್ಪ, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್, ಹಾಗೆ ಎಐಸಿಸಿ ವಕ್ತಾರರು ಇವತ್ತು ನಮ್ ಜೊತೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೊದಲನೇ ಪ್ರಶ್ನೆ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಟಿ ಬಿ ಜಯಚಂದ್ರ ಸರ್ಗೆ ಕೇಳೋಕೆ ಇಷ್ಟಪಡ್ತೀನಿ. ದಶಕಗಳ ಕಾಲದಿಂದ ಹೋರಾಟ ನಡೆಸ್ತಾ ಇದ್ದೀರಾ ಸರ್, ನಿಮ್ಮ ಸರ್ಕಾರ ಕೂಡ ಅಧಿಕಾರಕ್ಕೆ ಬಂತು ಮತ್ತು ವಿರೋಧ ಪಕ್ಷಗಳು ಅಧಿಕಾರದಲ್ಲಿದ್ವು, ಅಂದ್ರೆ ವಿರೋಧವಾಗಿ ಇದ್ದಂತಹ ಪಕ್ಷಗಳು ಬಿಜೆಪಿ ಬಂತು ನೋಡಿದ್ವಿ. ಎಲ್ಲೋ ಒಂದ್ ಕಡೆ ಈ ಹೋರಾಟ ಕೇವಲ ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಹೈಲೈಟ್ ಆಗ್ತಾ ಇದೆಯಾ? ಯಾಕೆ ಜನರಿಗೆ ಇನ್ನೂ ಕೂಡ ಅಲ್ಲಿ ನೀರು ಸಿಗ್ತಾ ಇಲ್ಲ, ಏನಾಗ್ತಾ ಇದೆ ವಾಸ್ತವತೆ? ನೋಡಿ, ಮದ್ಲೂರು ಕೆರೆ ಅಂತಕ್ಕಂಥದ್ದು ಅದು ಎಲಿವೇಶನ್ ಯಾವ ಥರ ಇದೆ ಅಂತಂದರೆ, ಮದ್ಲೂರು ಕೆರೆಗೆ ನೀರು ಬಂದರೆ ಸುಮಾರು ಒಂದು ಎರಡು ಮೂರು ಹೋಬಳಿಗೆ ಕಂಪ್ಲೀಟ್ ಕುಡಿಯೋದಕ್ಕೆ ನೀರು ಆಗ್ತದೆ. ಅದೊಂದು ಗಾದೆ ಮಾತು ಇದೆ, ಅಲ್ಲೆಲ್ಲ ಈ ಉಣ್ಣೆ ನೇಯ್ಗೆ ಮಾಡ್ತಕ್ಕಂಥ ಜನರು ಜಾಸ್ತಿ ಇರೋದು. ಮದ್ಲೂರು ಕೆರೆ ನೀರು ಬಂದರೆ ಮಗ್ಗದಲ್ಲಿ ನೀರು ಬರುತ್ತೆ ಅಂತ, ಅಂದರೆ ಗುಂಡಿ ತೆಗೆದ್ರೆ ನೀರು ಬರುತ್ತೆ ಅಂತ. ಅದು ಒಂದು ಮೊದಲೇನಾಗಿತ್ತು, ಅದು ಆಂಧ್ರ ಪ್ರದೇಶದಿಂದ ಅಲ್ಲಿಗೆ ಕ್ಯಾಚ್ಮೆಂಟ್ ಏರಿಯಾ ಯಾವುದು ಅಂತಂದರೆ ಜಾಸ್ತಿ ಇರೋದು ಕ್ಯಾಚ್ಮೆಂಟ್ ಏರಿಯಾ ಇರೋದು ಆಂಧ್ರ ಪ್ರದೇಶದಲ್ಲಿ. ಆಂಧ್ರ ಪ್ರದೇಶದಲ್ಲಿ ಬರ್ತಾ ಇತ್ತು ನೀರು, ಇತ್ತೀಚೆಗೆ ಮಳೆ ದಿನಗಳು ಕಡಿಮೆ ಆಯಿತು. ಆಂಧ್ರ ಪ್ರದೇಶದಲ್ಲಿ ನೀರನ್ನ ತಡೆ ಹಿಡಿಯತಕ್ಕಂಥ ಅನೇಕ ಅಣೆಗಳನ್ನು, ಸುಮಾರು 22 ಅಣೆಗಳನ್ನು ನಿರ್ಮಾಣ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದು ಡ್ರಾಪು ಕೂಡ ಬರ್ದಂಗೆ ಆಗೋಯ್ತು ಆಂಧ್ರ ಪ್ರದೇಶದಿಂದ. ಹಾಗಾಗಿ ಮದ್ಲೂರು ಕೆರೆಗೆ ನೀರಿಲ್ಲ ನೀರಿಲ್ಲ ಅಂತ ಕೂಗು ತುಂಬ ಇತ್ತು. ನಾನು ಅವಾಗ ಕಳ್ಳಂಬೆಳ್ಳ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದೆ. ನಾನು ಆ ಸಂದರ್ಭದಲ್ಲಿ ಹಿಂದೆ ನಾನು 99ರಲ್ಲಿ ನಾನು ಕೃಷಿ ಮಂತ್ರಿ ಆದಂಥ ಸಂದರ್ಭದಲ್ಲಿ, ಅದಕ್ಕೆ ಮುಂಚೆನೂ ಕೂಡ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ನಂದು ಆದ್ಯತೆ ಯಾವುದು ಅಂತ ಹೇಳಿದ್ರೆ ನೀರು. ಅಂದರೆ ಬರೀ ನೀರಿಗೆ ಹೋರಾಟ ಮಾಡ್ತಿದ್ದೀನಿ ಅಂತಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲಿ ನಾನು ಮಾಡಿರ್ತಕ್ಕಂಥ ಸಾಧನೆಯನ್ನು ಬಹುಶಃ ಯಾರು ಮಾಡೋದಕ್ಕೂ ಸಾಧ್ಯ ಇಲ್ಲ, ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಅಷ್ಟೊಂದು ಮಾಡಿದ್ದೇನೆ. ಯಾಕೆಂದರೆ ನನ್ನ ರಾಜಕೀಯ ಜೀವನ ಹೆಂಗೆ ಅಂತಂದರೆ ಸೇವೆ ಮಾಡೋದೇ ಒಂದು ದೊಡ್ಡ ಇದು ಗುರುತು. ನಾನು ಯಾವತ್ತೂ ಒಂದು ಮೆಡಿಕಲ್ ಕಾಲೇಜ್ ತಗೋ ಇನ್ನೊಂದು ತಗೋ ಇನ್ನೊಂದು ಮಾಡಲಿಲ್ಲ, ಏನು ಮಾಡೋಕ್ಕೆ ಹೋಗಲಿಲ್ಲ, ಯಾವುದು ಇನ್ಸ್ಟಿಟ್ಯೂಷನ್ ಮಾಡಲಿಲ್ಲ. ನನಗೆ ನೀರಾವರಿ ಅನ್ನೋದು ಒಂದು ಅತ್ಯಂತ ಪ್ರಿಯವಾದಂಥ ಒಂದು ಸಬ್ಜೆಕ್ಟ್. ಆ ಇದಕ್ಕೆ ಜನಕ್ಕೆ ನೀರು ಕುಡಿಸ್ಬೇಕು ಅಂತಕ್ಕಂಥದ್ದು ಒಂದು ದೃಷ್ಟಿಯಿಂದ ಅವ್ರಿಗೆ ಕಷ್ಟವನ್ನು ಅರ್ತು ನಾನು ಅದು ಮಾಡಿದೆ. ನಾನು ಹಿಂದೆ ಸಚಿವನಾದಂಥ ಸಂದರ್ಭದಲ್ಲಿ ಇದಕ್ಕೆ ಕಳ್ಳಂಬೆಳ ಕೆರೆಗೆ ಹೇಮಾವತಿಯನ್ನು ನೀರು ತರಬೇಕು ಅಂತೇಳಿ ನಾನು ಪ್ರಯತ್ನಪಟ್ಟೆ ಮತ್ತು ಯಶಸ್ವಿನೂ ಕೂಡ ಆದೆ. ಯಶಸ್ವಿ ಆದಮೇಲೆ ಅದಾದಮೇಲೆ ಸಿರಾಕ್ಕೆ ಕಷ್ಟ ಇತ್ತು, ಸಿರಾಕ್ಕೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಸಿರಾಕ್ಕೂ ಕೊಡ್ತಕ್ಕಂಥ ಈ ಒಂದು ಯೋಜನೆಯನ್ನು ನಾನೇ ಸಚಿವ ಸಂಪುಟದಲ್ಲಿ ಇದ್ದಿದ್ದರಿಂದ ಅದನ್ನು ಮಂಜೂರು ಮಾಡಿಸೋದಕ್ಕೆ ಸಾಧ್ಯ ಆಯಿತು. ಸಿರಾಕ್ ನೀರು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇಷ್ಟೆಲ್ಲ ಮಾಡಿದಾಗೆ ಕೂಡ ಇನ್ನೂ ಹೆಚ್ಚು ನೀರು ಉಳಿಕೆ ಆಗ್ತಿತ್ತು. ನಮ್ಮ ಇರತಕ್ಕಂಥ ಅಲೋಕೇಶನ್ನಲ್ಲಿ 0.9 TMC ಅಲೋಕೇಶನ್ನಲ್ಲಿ ಇನ್ನೂ ನೀರು ಉಳಿಕೆ ಆಗ್ತಿತ್ತು. ಆವಾಗ ಏನು ಮಾಡಿದೆ, ಮದ್ಲೂರು ಕೆರೆಗೆ ಹೋಗ್ತಕ್ಕಂಥ ಮಧ್ಯ ಮಾರ್ಗದಲ್ಲಿ ಬರತಕ್ಕಂಥ 11 ಕೆರೆಗಳಿಗೆ ನೀರು ಕೊಟ್ಟು ಮದ್ಲೂರು ಕೆರೆಗೆ ಕೊಡ್ಬೋದು ಅನ್ನೋದಕ್ಕೆ 0.9 TMC ಸಾಕಾಗ್ತಿತ್ತು. ಅದಕ್ಕೆ ನಾನು ಹಿಂದೆ ಇದೇ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಇವತ್ತು ಇಲ್ಲಿನ ಮುಖಂಡರುಗಳು BJP ಮುಖಂಡರು ಸುರೇಶ್ ಗೌಡರು ಇರ್ಬೋದು, ಸೌಗಡಿ ಶಿವಣ್ಣ ಇರ್ಬೋದು, ಈಗ ಮಂತ್ರಿಗಳಾಗಿರ್ತಕ್ಕಂಥ ನಾಗೇಶ್ವರ ಅವರು, ಅವರೊಂದು ಕಾಗದ ಕೊಟ್ಟು ಯಡಿಯೂರಪ್ಪನವ್ರಿಗೆ ನೀವು ಯಾವುದೇ ಕಾರಣದಲ್ಲೂ ಕೂಡ ಮದ್ಲೂರು ಕೆರೆಗೆ ನೀರು ಕೊಡಬಾರ್ದು ಅಂತೇಳಿ ತಕರಾರು ಮಾಡಿದರು. ಆಗ ಅವರು ನನಗೆ ಸಹಕಾರ ಕೊಡದೇ ಇದ್ದರೂ ಕೂಡ, ನಾನು ಆಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು, SM ಕೃಷ್ಣ ಅವರು ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ
ನಾನು ಅವರಲ್ಲಿ ಅವರಿಂದ ಸಹಾಯ ಪಡೀತಕ್ಕಂಥ ಕೆಲಸವನ್ನು ಮಾಡಿ ನಾನು ಒಂದು ವೈಯಕ್ತಿಕವಾದಂಥ ಒಂದು ಬಾಂಧವ್ಯ ಇದರಲ್ಲಿ ಸಸ್ಟೈನಬಿಲಿಟಿ ಕಾಂಪೊನೆಂಟ್ ಅಂತಕ್ಕಂಥ ಒಂದು ಹೆಡ್ ಆಫ್ ಅಕೌಂಟಲ್ಲಿ 60 ಕೋಟಿ ರೂಪಾಯಿನ ತರತಕ್ಕಂಥ ಕೆಲಸವನ್ನು ಮಾಡಿದೆ. ಮಾಡಿ ಅದು ಇನ್ನೆಲ್ಲ ಅದನ್ನು ಒಂದು ಸರ್ಕಾರಿ ಆದೇಶ ಬೇಕಾದಾಗ ಎಲ್ಲ ಥರ ಪ್ರಕ್ರಿಯೆಗಳು ನಡೆದೋಗ್ತದೆ. ಪ್ರಪೋಸಲ್ಲು, ಅದಕ್ಕೆ ಟೆಕ್ನಿಕಲ್ ಕನ್ಸಲ್ಟೇಟಿವ್ ಕಮಿಟಿಗೆ ಹೋಗ್ತದೆ, ಎಲ್ಲ ಥರನು ಇಂಥ ಕಡೆ ಅಂತಲ್ಲ ಎಲ್ಲ ಕಡೆನೂ ಕೂಡ ಕಡಿತ ಓಡಾಡಿ ಅದು ಅಂತಿಮವಾಗಿ ಫೈನಲ್ ಅಪ್ರೂವ್ ಆಯಿತು. ಅದು SLAC ಅಂತೇಳಿ ಸ್ಟೇಟ್ ಲೆವೆಲ್ ಕಮಿಟಿನಲ್ಲಿ ಅಲ್ಲಿ ಅದರಲ್ಲಿ ಭಾರತ ಸರ್ಕಾರದವರು ಇರ್ತಾರೆ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ, ಸುಮಾರು 22 ಜನ ಇದ್ದಿದ್ದ ಕಮಿಟಿನಲ್ಲಿ ಅದು ಕ್ಲಿಯರ್ ಮಾಡ್ತಾರೆ 2008. ಅದಾದ ಮೇಲೆ ಪ್ರಾರಂಭ ಹೇಮಾವತಿ ಈಗ ಆಯಿತು. ಹೇಮಾವತಿ ಕಳೆದ 18 ವರ್ಷದಿಂದ ನಿರಂತರವಾಗಿ ಬರ್ತಾ ಇದೆ. ಇವ್ರು ಏನು ಹೇಳ್ತಾರೆ, ಬೇಸಿನಿಂದ ಬೇಸಿನ ನೀರು ಹೋಗಬಾರ್ದು ಅಂತ. ಅದು ಹಂಗಾರೆ ಬೇಸಿನಿಂದ ಬೇಸಿನ್ಗೆ ಹೋಗಬಾರ್ದು ಅಂತಂದರೆ ನಾನು ಸಿರಾಕ್ಕೆ 0.9 TMC ತಂದಿರ್ತಕ್ಕಂಥದ್ದು. ಅದೇ ಟೈಮಲ್ಲಿ ನಾನು ಕೃಷಿ ಮಂತ್ರಿ ಆಗಿದ್ದಾಗಲೇ ಹೇಮಾವತಿ ನೀರನ್ನು ಕೂಡ ಚಿಕ್ಕರಾಯಕಳ್ಳಿ ಕೊಡಬೇಕು ಕುಡಿಯೋ ನೀರನ್ನ ಅಂತೇಳಿ ಮಾಡಿದ್ದು ನಾವೇನು. ಅದಲ್ಲಿ ಅದಕ್ಕೂ ಕೂಡ 0.8 TMC ಅಲೋಕೇಶನ್ ಇದೆ ಚಿಕ್ಕರಾಯಕಳ್ಳಿ. ಅಲ್ಲೂ ಕೂಡ ಕೃಷ್ಣ ಬೇಸಿನ್ ಬರುತ್ತೆ, ಇಲ್ಲೂ ಕೂಡ ಕೃಷ್ಣ ಬೇಸಿನ್ ಬರ್ತದೆ. ಇವರಿಗೆ ಈ ಮಂತ್ರಿ ಮಾತಾಡೋದು ನೋಡಿದ್ರೆ ಸಿರಾದಲ್ಲಿ ಮಾತ್ರ ಕೃಷ್ಣ ಬೇಸಿನ್ ಬರುತ್ತೆ, ಚಿಕ್ಕರಾಯಕಳ್ಳಿ ಬರಲ್ಲ ಅಂತ ತಿಳ್ಕೊಂಡಿರ್ಬೇಕು. ಅದಕ್ಕೋಸ್ಕರ ಹಿಂಗೆಲ್ಲ ಮಾತಾಡ್ತಾರೆ ಅಲ್ಲ, ಯಾಕೆ ತಾರತಮ್ಯ ಅಲ್ಲ, ಇದು ಇದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಆ ನೀರಿಗೆ ಕೊರತೆ ಇಲ್ಲ ನಮ್ಮಲ್ಲಿ, ನಮಗೆ ನೀರು ಕೊರತೆ ಇಲ್ಲ, ಅದು ಸಮರ್ಪಕವಾಗಿ ಹಂಚುವಂಥ ಕೆಲಸ ಆಗಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಆಗಬೇಕಾಗಿರ್ತಕ್ಕಂಥದ್ದು. ಇವತ್ತಿನ ದಿನದಲ್ಲಿ ರಾಜಕಾರಣಿಗಳು ತುಮಕೂರು ಜಿಲ್ಲೆಯ ಯಾವ ಭಾಗದಲ್ಲಿ ಆದರೂ ಕೂಡ ಎಲ್ಲರ ಜವಾಬ್ದಾರಿಕೂ ಕೂಡ ಹೌದು, ಯಾವುದೇ ಪಕ್ಷಕ್ಕಿದ್ದರೂ ಕೂಡ ಹೆಚ್ಚು ನೀರು ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಈಗ ನಾನು ಹೇಳಬೇಕು ಅಂತಂದರೆ ಬಹುಶಃ ನಾನು SM ಕೃಷ್ಣ ಅವರು ದೇವರಾಜ ಕಾಲದಿಂದಲೂ ಕೂಡ ರಾಜಕಾರಣದಲ್ಲಿ ಉಳಿದಿರ್ತಕ್ಕಂಥ 50 ವರ್ಷದಿಂದ ನಾನು ರಾಜಕೀಯದ ಅನುಭವದಲ್ಲಿ ದೇವರಾಜ ಅರಸರು ನನಗೆ ದೇವರಾಜ ಅರಸರು ಹೇಮಾವತಿ ನೀರನ್ನು ಕೊಡಬೇಕು ಅಂತೇಳಿ ಅಂದಾಗ ಅವತ್ತು 78ರಲ್ಲಿ ಶಾಸಕರಾಗಿದ್ದಾಗ ಶಂಕುಸ್ಥಾಪನೆ ಬಾಗೂರ್ ನವಿಲೆ ಟನಲ್ಗೆ ಫೌಂಡೇಶನ್ ಹಾಕೋಕ್ಕೆ ಬಂದಂಥ ಸಂದರ್ಭದಲ್ಲಿ ಅವತ್ತು ದೇವೇಗೌಡರು ಶಾಸಕರಾಗಿದ್ದು ನಾನು ಶಾಸಕರಾಗಿದ್ದೆ. ಅವತ್ತೇ ಪ್ರತಿಪಾದನೆ ಮಾಡಿದೆ ನಮಗೆ ಹೇಮಾವತಿ ನೀರು ನಮಗೆ ಕೊಡಬೇಕು ಅಂತೇಳಿ. ಆಗ ದೇವರಾಜರು ಒಂದು ಮಾತು ಹೇಳ್ತಿದ್ರು, ನೋಡಿ ಈಗ ಟನಲ್ಗೆ ಇನ್ನೂ ಫೌಂಡೇಶನ್ ಹಾಕ್ತಾ ಇದ್ದೀನಿ, ಆ ಟನಲ್ನಿಂದ ಆದ ಕೆಲಸ ಆದಮೇಲೆ ನೀವು ಮುಂದಕ್ಕೆಲ್ಲ ರಾಜಕೀಯದಲ್ಲಿ ಇರ್ತಾರಪ್ಪ, ಅವಾಗ ತಗೊಂಡೋಗಿ ಈಗ ಯಾಕೆ ನೀನು ಇದು ಮಾಡ್ತೀರಿ. ಅವಾಗ ಸಮಾಧಾನದ ಮಾತು ಹೇಳಿದ್ರು ದೇವೇಗೌಡರಿಗೆ, ದೇವೇಗೌಡ್ರೆ ಸ್ವಲ್ಪ ಹುಡುಗ ಸ್ವಲ್ಪ ಆವೇಶನೆಲ್ಲ ಮಾತಾಡ್ತಾನೆ ಅದಕ್ಕೆ ಬೇಜಾರಾಗಬೇಡಿ ಅಂತೇಳಿ ಅವ್ರ ಮಾತು ಕೂಡ ಹೇಳಿದರು. ಸೊ ಹೋರಾಟ ಎಲ್ಲಿಂದ ಅಂತಂದರೆ ಅವಾಗಿಂದಲೂ ಕೂಡ ಹೋರಾಟ ಆಯಿತು ಅದಕ್ಕೆ ಹೇಮಾವತಿ ನೀರು ತರಬೇಕು ಅಂತ. ಕಾರಣ ಏನಂತಂದರೆ ನಮ್ಮಲ್ಲಿ ಮಳೆ ಕಡಿಮೆ, ಫ್ಲೋರೈಡ್ ಜಾಸ್ತಿ, ನೈಟ್ರೇಟ್ ಜಾಸ್ತಿ, ಹುಟ್ಟಿದ ನಮ್ಮಲ್ಲಿ ಸಿರಾ ಮತ್ತು ಮಧುಗಿರಿ ಈ ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪೀಪಲ್ ಇರ್ತಕ್ಕಂಥದ್ದು. ಕಾರಣ ಹುಟ್ಟುವಾಗಲೇ ಅವರು ಒಂದು ರೋಗಗ್ರಸ್ತರಾಗ್ತಾರೆ. ಅದು ರೋಗಗ್ರಸ್ತರ ಅಂತಂದರೆ ಕೂನು ಇರ್ತಕ್ಕಂಥದ್ದು, ನ್ಯೂನತೆಗಳು ಇರ್ತಕ್ಕಂಥ ಮಕ್ಕಳು, ಅದು ಹೈಯೆಸ್ಟ್ ಇರ್ತಕ್ಕಂಥದ್ದು. ಬಿಕಾಸ್ ಅದು ಕುಡಿಯೋಕ್ಕೆ ನೀರನ್ನು ಮಲಿನ ಆಗಿರ್ತಕ್ಕಂಥದ್ದಿಂದ, ನೈಟ್ರೇಟು ಫ್ಲೋರೈಡ್ ಕಣ್ಣು ಜಾಸ್ತಿ ಇರೋದ್ರಿಂದ ಆ ಥರ ಆಗ್ತಿತ್ತು. ಆ ಕಾರಣಕ್ಕೋಸ್ಕರ ಇದು ಮಹತ್ವ ಆಯಿತು. ಹಂಗಾಗಿ ಮೊದಲೂರು ಕೆರೆಗೆ ನೀರು ಕೊಡಬೇಕು ಅಂತೇಳಿ ನಾನು ಅಧಿಕೃತವಾದಂಥ ಆದೇಶ ಮಾಡಿದಾಗ ಕೂಡ ನಾನು ML ಇದ್ದಾನೆ, ಅವನು ಹೇಳ್ತಾನೆ 10 ವರ್ಷ ಇದ್ರು ಯಾಕೆ ತರಿಸ್ಲಿಲ್ಲ ಅಂತ. ಏನೋ ಉಡಾಫಿ ಮಾತುಗಳು, ಇವ್ರಿಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ. ಇದು ನೀರಾವರಿನ ವಿಚಾರ ಇದೆಯಲ್ಲ, ಇದು ಅರ್ಥ ಮಾಡ್ಕೊಂಡವ್ರಿಗೆ ಅನುಭವ ಇದ್ದರೆ ಮಾತ್ರ ಗೊತ್ತು, ಇಲ್ಲ ಬೇರೆಯವ್ರಿಗೆ ಗೊತ್ತಾಗಲ್ಲ. ಜನಸಾಮಾನ್ಯರಿಗೆ ಅರ್ಥ ಆಗತಕ್ಕಂಥ ವಿಚಾರ ಅಲ್ಲ. Q6 ಅಂದ್ರೇನು, TMC ಅಂದ್ರೇನು, ಬೇಸಿನ್ ಅಂದ್ರೇನು, ಯಾರಿಗೆ ಗೊತ್ತಾಗ್ತದೆ? ನೀರು ಬರೋದಷ್ಟೇ ಲೆಕ್ಕಾಗಿರುತ್ತೆ, ಬರೋದಷ್ಟೇ ಲೆಕ್ಕ ಅವರಿಗೆ. ಈಗ ನಾನು 2008ರಲ್ಲಿ ಇದಿಬ್ಬರೇ ಹೈಕೋರ್ಟ್ಗೆ ಹೋದರು, ಈ ಪುಣ್ಯಾತ್ಮರು ಕೆಲವರು ಎಲ್ಲ BJP ನಾಯಕರು ಹೋದರು ಹೈಕೋರ್ಟ್ಗೆ ಹೋಗಿ. ಅಲ್ಲಿ ನಾನು ಕೋರ್ಟ್ಗೆ ಹೋದೆ, ಕೋರ್ಟ್ಗೆ ಹೋದಾಗ ನಮ್ಮ ಪರವಾಗಿ ರವಿವರ್ಮ ಕುಮಾರ್ ಅಡ್ವೊಕೇಟ್ ಇದ್ದರು. ಈ ಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ಆಗ್ತದ ನೋಡಿದೆ, Q6 TMC ವ್ಯತ್ಯಾಸಗಳು ಕಾಣುತ್ತೆ, ನನಗೆ ಗಾಬರಿ ಆಯಿತು. ಏನಾದ್ರು ಕನ್ಫ್ಯೂಸ್ ಆಗ್ಬಿಟ್ಟತ್ತು ಅಂತ ಹೇಳ್ಬಿಟ್ಟು ನಾನು ಅಸಿಸ್ಟ್ ಮಾಡೋಕ್ಕೋಸ್ಕರ ಹೇಳ್ಬಿಟ್ಟು ನಾನು ಕೋರ್ಟ್ ಹಾಕ್ಕೊಂಡು ಗೌನ್ ಹಾಕ್ಕೊಂಡು ನಾನು ಕೋರ್ಟ್ಗೆ ಹೋಗ್ತಾ ಇದ್ದೆ. ಸೊ ಅಲ್ಲಿ ಎಲ್ಲ ಒಂದು ಕಡೆಗೆ ಡಿವಿಷನಲ್ ಬೆಂಚ್, ಚೀಫ್ ಜಸ್ಟಿಸ್ ನೇತೃತ್ವದ ಡಿವಿಷನಲ್ ಬೆಂಚ್ ಜಡ್ಜ್ಮೆಂಟು ನಮ್ಮ ಪರ್ವ ಬಂತು, ಕುಡಿಯೋ ನೀರಿಗೆ ಯಾವುದೇ ಬಾಧಕ ಇಲ್ಲ, ರಾಷ್ಟ್ರೀಯ ಜಲ ನೀತಿ ರಾಜ್ಯ ಜಲ ನೀತಿಯ ಪ್ರಕಾರ ನೀರು ಕೊಡಲೇಬೇಕು,
ಸಂವಿಧಾನ ಬದ್ಧವಾಗಿಯೂ ಕೂಡ ಕೊಡಬೇಕು ಮತ್ತು ಸುಪ್ರೀಂ ಕೋರ್ಟ್ನ ಆದೇಶ ಪ್ರಕಾರ ಕೂಡ ನೀರು ಕೊಡಬೇಕು ಅಂತೇಳಿ ಇದರ ಹೈಕೋರ್ಟ್ ತೀರ್ಮಾನ ಮಾಡಿ ನಿಂತೋಯ್ತು. ಅದಾದ ಮೇಲೆ ಒಂದೇ ಮುಗಿಸೇ ಬಿಡ್ತೀನಿ ನಾನು. ಆಮೇಲೆ ಕೆಲಸ ಕೋರ್ಟಿಂದ ಆದಮೇಲೆ 2013ಕ್ಕೆ ಜಡ್ಜ್ಮೆಂಟ್ ಬಂತು, ಕೆಲಸ ಪ್ರಾರಂಭ ಆಯಿತು. ಕೆಲಸ ಆಗಬೇಕಾದಾಗ 38 ಕಿಲೋಮೀಟ್ರ್ ಕೆಲಸ ಆಗಬೇಕಾದಾಗ 34 ಕಿಲೋಮೀಟ್ರಿಗೆ ಲಿಮಿಟ್ ಮಾಡಿ ಎಂಟೈರ್ ಅಮೌಂಟನ್ನು ದುಡ್ಡು ಸ್ಪೆಂಡ್ ಮಾಡಿ ಆ ದೊಡ್ಡ ಬಂಡೆ ಸಿಕ್ತು. ಬಂಡೆ ಸಿಕ್ತ ಮೇಲೆ ಅದನ್ನು ಒಡೆದು ತೆಗೆಯೋದಕ್ಕೆ ಲೇಟ್ ಆಯಿತು. ಅದಕ್ಕೆ ಮುಂಚೆ ಮಧ್ಯ ಮಾರ್ಗದಲ್ಲಿ ಬರತಕ್ಕಂಥ 6-7 ಕೆರೆಗಳಿಗೆ ನೀರನ್ನು 2 ವರ್ಷ ಹರಿಸಿದ್ವಿ. ಆದರೆ ಬಂಡೆ ದಾಟಿ ಹೋಗ್ತಕ್ಕಂಥದ್ದು ಮದ್ಲೂರು ಕೆರೆ, ಬಂಡೆ ದಾಟಿ ಹೋಗ್ತಕ್ಕಂಥ ಮದ್ಲೂರು ಕೆರೆಗೆ 2017ರಲ್ಲಿ ಕಾಮಗಾರಿ ಮುಗಿತು. ಅದೇ ವರ್ಷ ಹೇಮಾವತಿಯಲ್ಲಿ ನೀರು ಇಲ್ಲದೇ ಇದ್ದಾಗ್ಯೂ ಕೂಡ ಕೇವಲ ಹೇಮಾವತಿ ನದಿಗೆ ಬಂದಿದ್ದೆ 18 TMC ನೀರು ಮಾತ್ರ. 18 TMC ಬಂದಾಗ್ಯೂ ಕೂಡ ಕಳ್ಳಮಳೆ ಕೆರೆಯನ್ನು ತುಂಬಿಸ್ದೆ, ಸಿರಾ ಕೆರೆಯನ್ನು ತುಂಬಿಸ್ದೆ, ಮೊದಲವರೆಗೂ 15 ದಿವಸ ನೀರು ಬಿಟ್ಟೆ. ಇಷ್ಟ ಆಗಿ ನೀರು ಬಿಟ್ಟ ಮೇಲೆ ಈಗ ಅದನ್ನು ಒಂದು ಪೊಲಿಟಿಕಲ್ ಆಗಿ ಇಶ್ಯೂ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಅಧಿಕಾರ ಬಹುಶಃ ನಾನು ಹೇಳ್ತೀನಿ, ನಾನೇನಾದರೂ ಕೂಡ ಸೋತು ರಾಜಕೀಯದಿಂದ ಹೊರಗೆ ಉಳಿದಲೇ ಇದ್ದಿದ್ರೆ ಇವ್ಯಾವಕ್ಕೂ ಅವಕಾಶ ಆಗ್ತಿರಲಿಲ್ಲ. ಯಾಕಂದ್ರೆ ನೀರಾವರಿ ವಿಚಾರದಲ್ಲಿ ಈಗ ಏನು ಮಾಡೋದು, ಈಗ ಶಾಸಕರು ಇದ್ದಾರೆ, ಇಂತಿಳಿಯಲ್ಲ ಮುಂತಿಳಿಯಲ್ಲ, ಇವ್ಯ ಹೋಗಲಿ ಓದ್ಕೊಂಡಾರ ಹೋಗ್ತಾವ ಅದು ಮಾಡಲ್ಲ. ಇಂಥ ಜನಪ್ರತಿನಿಧಿಗಳು ಇರಬೇಕಾದಾಗ ಇಂಥ ಎಲ್ಲ ತೊಂದರೆಗಳು ಬರ್ತದೆ, ಅದು ಎದುರಿಸ್ಬೇಕಾದ್ರೆ. ಓಕೆ ಸರ್, ಈ ಬಗ್ಗೆ ನಾನು ಮಾತು ಮುಂದುವರಿಸ್ತೀನಿ. ಸೊ ಬ್ರಿಜೇಶ್ ಕಳಪ್ಪ ಅವ್ರಿಗೆ ಪ್ರಶ್ನೆ ಕೇಳೋದಾದ್ರೆ, ಕಾನೂನಾತ್ಮಕವಾಗಿ ಕಾವೇರಿ ಬೇಸಿನಿಂದ ಕೃಷ್ಣ ಬೇಸಿನ್ಗೆ ನೀರು ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಉಸ್ತುವಾರಿ ಸಚಿವರು, ಹಾಗೆ ಕಾನೂನು ಸಂಸದೀಯ ಮತ್ತು ಸಣ್ಣ ನೀರಾವರಿ ಮಂತ್ರಿಗಳು. ಸೊ ಕಾನೂನು ಏನ್ ಹೇಳುತ್ತೆ ಈ ಕೃಷ್ಣ ಮತ್ತು ಕಾವೇರಿ ಬೇಸಿನ್ಗಳಲ್ಲಿ ಅಂತ? ನೋಡಿ, ಮೊದಲನೇದಾಗಿ ಈ ಒಂದು ಜಲಾನಯನ ಪ್ರದೇಶದಿಂದ ಇನ್ನೊಂದು ಜಲಾನಯನ ಪ್ರದೇಶಕ್ಕೆ ನೀವು ನೀರು ಟ್ರಾನ್ಸ್ಫರ್ ಮಾಡುವಾಗ ಯಾವಾಗಲೂ ಕೂಡ ತೊಂದರೆ ಇರುತ್ತೆ. ಬಟ್ ರಾಜ್ಯಗಳು ಮಾಡಿವೆ. ಇವಾಗ ಮಹದಾಯಿ ಯೋಜನೆ ಎಂಥ ಯೋಜನೆ, ಅದರಲ್ಲಿ ನೀರು ಉದ್ಭವ ಆಗೋದು ಕರ್ನಾಟಕದಲ್ಲಿ, ಬಟ್ ನೀರು ಹೋಗೋದು ಹರಿಯೋದು ಗೋವಾ ರಾಜ್ಯಕ್ಕೆ, ಸ್ವಲ್ಪ ಭಾಗ ಅದರಲ್ಲಿ ಮಹಾರಾಷ್ಟ್ರದಿಂದಲೂ ಬರುತ್ತೆ, ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಇದಕ್ಕೆ ಹೋಗುತ್ತೆ. ಬಟ್ ಈ ಮಹದಾಯಿ ಯೋಜನೆಯಲ್ಲಿ ಮಹದಾಯಿ ಯಾವ ಒಂದು ಜಲಾನಯನ ಪ್ರದೇಶ ಇದೆ ಅದರ ಹೊರಗಡೆ ಇರುವಂತ ಪ್ರದೇಶ ಅದು ಮಲಪ್ರಭಾ ಪ್ರದೇಶ, ಅಂದ್ರೆ ಕೃಷ್ಣಗೆ ಸೇರುವಂಥದ್ದು. ಆಯ್ತಾ, ಇವಾಗ ನಮ್ಮ ಯೋಜನೆ ಏನು, ಮಹದಾಯಿ ಯೋಜನೆ ಏನು? ಮಹದಾಯಿ ಯೋಜನೆ ಪ್ರಕಾರ ನಾವು ನೀರು ತಗೊಂಡು ಹೋಗಿ ಅದನ್ನ ನಾವು ಮಲಪ್ರಭಾ ಡ್ಯಾಮಿಗೆ ಸೇರಿಸಿ ಅಲ್ಲಿಂದ ನಾವು ನೀರನ್ನ ನಾವು ಹುಬ್ಬಳ್ಳಿ ಮತ್ತೆ ಧಾರವಾಡಕ್ಕೆ ಹಂಚಿಕೆ ಕೊಡುವಂಥದ್ದು. ಇದು ಟ್ರಾನ್ಸ್ ಬೇಸಿನ್ ಡೈವರ್ಷನ್ ಅಲ್ವೇ, ಇಂಟರ್ ಬೇಸಿನ್ ಟ್ರಾನ್ಸ್ಫರ್ ಅಲ್ವೇ. ಇನ್ನೊಂದು ಉದಾಹರಣೆ ನಿಮಗೆ, ಬೆಂಗಳೂರಿನಲ್ಲಿ ಇವಾಗ ಎರಡು ಬೆಂಗಳೂರು ಪ್ರದೇಶ, ಪೂರ್ತಿ ಪ್ರದೇಶ ಇದೆಯಲ್ಲ, ಅದು ಬೇರೆ ಬೇರೆ ನೀರ ಜಲಾನಯನ ಪ್ರದೇಶಕ್ಕೆ ಸೇರ್ಕೊಳ್ಳುತ್ತೆ. ಒಂದು ಭಾಗ ಕಾವೇರಿ ಜಲಾನಯನ ಪ್ರದೇಶ, ಇನ್ನೊಂದು ಭಾಗ ಪೆನ್ನಾರ್ ಜಲಾನಯನ ಪ್ರದೇಶ. ಹಾಗಿದ್ರೆ ಇದು ಟ್ರೈಬ್ಯುನಲ್ ಏನ್ ಹೇಳ್ತು, ಒಂದು ಜಲಾನಯನ ಪ್ರದೇಶದಿಂದ ಇನ್ನೊಂದು ಜಲಾನಯನ ಪ್ರದೇಶಕ್ಕೆ ಕೊಡೋ ಹಾಗಿಲ್ಲ. ಅದಕ್ಕೋಸ್ಕರ ಅವರು ಟ್ರೈಬ್ಯುನಲ್ ಒಂದು ತೀರ್ಪು ಕೊಡ್ತು 2007ರಲ್ಲಿ. ಬಟ್ 2018ರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡ್ತು, ಇಲ್ಲ ಅದನ್ನ ನೀವು ಬೇರೆ ಬೇರೆ ನೋಡೋ ಹಾಗಿಲ್ಲ, ನೀವು ಇದನ್ನ ಎರಡೂ ಕೂಡ ಸಮಗ್ರವಾಗಿ ನೋಡಬೇಕಾಗುತ್ತೆ. ಹಾಗಾಗಿ ಎರಡಕ್ಕೂ ಸೇರಿ 14.75 TMC ಕೊಟ್ಟಿರುವಂಥದ್ದು ನಮ್ಮ ಕಣ್ಣ ಎದುರುಗಡೆ ಇರುವಂಥದ್ದು. ಆಯ್ತಾ, ಇವಾಗ ಕೃಷ್ಣ ಜಲಾನಯನ ಪ್ರದೇಶ, ಈ ಕೃಷ್ಣ ಜಲಾನಯನ ಪ್ರದೇಶದಲ್ಲಿ ನಮಗೆ ಕರ್ನಾಟಕಕ್ಕೆ 734 TMC ಸಿಕ್ಕಿತ್ತು ಫಸ್ಟ್ ಕೃಷ್ಣಾದಲ್ಲಿ, ಎರಡನೇ ಕೃಷ್ಣಾದಲ್ಲಿ 911 TMC ಸಿಕ್ಕಿದೆ. ಆಯ್ತಾ, ಇದರಲ್ಲಿ ನೀವು ಮೂರು ರಾಜ್ಯಗಳಿವೆ, ಆಂಧ್ರಪ್ರದೇಶ್, ಮಹಾರಾಷ್ಟ್ರ ಮತ್ತು ಕರ್ನಾಟಕ. ಇದರಲ್ಲಿ ಚೆನ್ನೈ ಬರೋದಿಲ್ಲ. ಬಟ್ ಒಪ್ಪಂದದ ಮೂಲಕ ನಾವು ಚೆನ್ನೈಗೆ ನೀರು ಹರಿಸ್ತೀವಿ 5 TMC, ಕರ್ನಾಟಕ 5, ಮಹಾರಾಷ್ಟ್ರ 5 ಮತ್ತೆ ಆಂಧ್ರಪ್ರದೇಶ 5. ಈ ಮೂಲಕ ಅವರೊಂದು ಆಂಧ್ರಪ್ರದೇಶದವರು ತೆಲುಗು ಗಂಗಾ ಪ್ರಾಜೆಕ್ಟ್ ಕೂಡ ಮಾಡಿಕೊಂಡ್ರು. ಸೊ ಈ ಒಂದು ಜಲಾನಯನ ಪ್ರದೇಶದಿಂದ ಇನ್ನೊಂದು ಜಲಾನಯನ ಪ್ರದೇಶಕ್ಕೆ ಹಿಂಗೆ ಇಂಥ ಉದಾಹರಣೆ ಒಂದು 100 ಕೊಡ್ಬೋದು, ಇಂಥ ಉದಾಹರಣೆಗಳು. ಸೊ ಅದನ್ನ ಇಲ್ಲ, ನೀವು ಇವಾಗ ನಮ್ಮ ರಾಜ್ಯದವರಾಗಿ ಮಾಧುಸ್ವಾಮಿಯವರು ನಮ್ಮ ರಾಜ್ಯದವರು ಇರ್ತಾನೆ, ಒಂದು ಜಲಾನಯನ ಪ್ರದೇಶದಿಂದ ಇನ್ನೊಂದು ಜಲಾನಯನ ಪ್ರದೇಶ ಕೊಡೋದಿಲ್ಲ ಅಂತ ಹೇಳಿದ್ರೆ ಇದು ಯಾರಿಗೆ ಹಿಂಟ್ ಕೊಟ್ಟಂಗೆ ತಮಿಳ್ನಾಡಿನವ್ರು ಕೊಟ್ಟೋಗ್ತಾರೆ? ಏನಕ್ಕೆ ಅವ್ರು ವಾದ ಸಲ್ಲಿಸ್ತಾ ಇದ್ದಿದ್ದೆ, ನೀವು ಒಂದು ಜಲಾನಯನ ಪ್ರದೇಶದ ಇನ್ನೊಂದು ಜಲಾನಯನ ಪ್ರದೇಶಕ್ಕೆ ನೀವು ಕೊಡಬಾರ್ದು ಅಂತ ಹೇಳಿದ್ರೆ ಯಾರಿಗೆ ಹಿಂಟ್ ಕೊಡ್ತಾ ಇದ್ದಾರೆ ಇವರು? ಅಲ್ಲ, ವಾದ ಮಾಡ್ತಿರುವಂತದ್ದು ಕರ್ನಾಟಕದ ಪರನ ಅಥವಾ ತಮಿಳ್ನಾಡು ಪರನ?
ಅದಕ್ಕೋಸ್ಕರ ನೋಡಿ, ಇವಾಗೆಲ್ಲ ಇದರಲ್ಲಿ ಸರ್ಕಾರದ ಆದೇಶ ಆಗಿದೆ, 2009 ಸರ್ಕಾರದ ಆದೇಶ ಆಗಿದೆ. ಇದನ್ನ ಟೆಸ್ಟ್ ಮಾಡೋದಕ್ಕೆ ಇವರು ಜಯಚಂದ್ರ ಸಾಹೇಬ್ ಹೇಳ್ದಂಗೆ ಮೂರ್ನಾಲ್ಕು ಜನ ಸೇರಿ ಹೈಕೋರ್ಟ್ಗೆ ಹೋಗ್ತಾರೆ, ಮೆಟ್ಲೇರಿ ಅಲ್ಲಿ ಇವ್ರಿಗೆ ಇದಾಗುತ್ತೆ, ಉಲ್ಟಾಗುತ್ತೆ. ಯಾಕೆಂದ್ರೆ ನೀರು ಬಿಡ್ಬೋದು ಅಂತ ಆಗುತ್ತೆ. ಆಯ್ತಾ, ಇದು ಫೈನಲ್ ಅಲ್ವಾ, ಜಡ್ಜ್ಮೆಂಟ್ ಫೈನಲ್ ಅಲ್ವಾ? 2013 ತೀರ್ಪು ಕೊಟ್ಟಿರುವಂತದ್ದು ಹೈ ಫೈನಲ್ ಆಗಿದೆ. ಯಾಕೆಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಯಾರು ಹೋಗಿಲ್ಲ ಅದ್ರ ಮೇಲೆ ಅಲ್ವೇ. ಹಾಗಿದ್ದಾಗ ಇದು ಫೈನಲ್ ಆಯ್ತಲ್ವಾ? ಇಷ್ಟು ಎಲ್ಲ ನಡೆದ ಮೇಲೆ ಆಮೇಲೆ SSLC ರಿಪೋರ್ಟ್ ಬಗ್ಗೆನೂ ಹೇಳಿದ್ರು, IAS ರಿಪೋರ್ಟ್ ಬಗ್ಗೆನೂ ಹೇಳಿದ್ರು. ಇಷ್ಟೆಲ್ಲ ಆದ್ಮೇಲೆ ಇವಾಗ 2021 ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮೊದಲು ಟ್ಯಾಂಕ್ ನಾವು ತುಂಬಿಸ್ತೀವಿ ಅಂತ. ಆದ್ರೂ ಕೂಡ ಇವತ್ತು ಬಂದು ಇವ್ರು ಹೇಳ್ತಿರುವಂತದ್ದು ಖಂಡಿತವಾಗ್ಲೂ ಇದು ದ್ವೇಷದ ರಾಜಕೀಯ ಅಂತ ನನಗನ್ಸುತ್ತೆ. ರಾಜಕೀಯಕ್ಕೋಸ್ಕರ ಅಷ್ಟೇ, ದ್ವೇಷದ ರಾಜಕೀಯ, ರಾಜಕೀಯ ಅಲ್ಲ, ದ್ವೇಷ. ಯಾಕೆಂತ ಹೇಳಿದ್ರೆ ನೋಡಿ, ಇವಾಗ ಒಂದು ನಾವೊಂದು ಲೈನ್ ಹೇಳ್ತೀನಿ, ಒಂದು ಗೆರೆ ಹೇಳ್ತೀನಿ, ಇನ್ನೊಬ್ಬ ಬಂದು ಅದಕ್ಕಿಂತ ದೊಡ್ಡ ಗೆರೆ ಹೇಳಿದ್ರೆ ಅದು ಅವನು ಉತ್ತಮ ಅಂತ ಹೇಳ್ಬೋದು. ಬಟ್ ಈ ಇರೋ ಗೆರೆ ನನ್ಗೆ ಅಳಿಸೋದು, ನನ್ ಗೆರೆ ದೊಡ್ಡ ಮಾಡ್ಕೊಳ್ಬೇಕು ಅಂತ, ಅದು ನಿಜವಾಗ್ಲು ರಾಜಕೀಯದಲ್ಲಿ ಒಪ್ಪುವಂತದ. ಹಂಗಾದ್ರೆ ಕೇವಲ ರಾಜಕೀಯ ಉದ್ದೇಶಕ್ಕೋಸ್ಕರ ಈಗ ಆಗ್ತಾ ಇರೋ ಕಾಮಗಾರಿಗಳನ್ನ ಅಥವಾ ಜನಕ್ಕೆ ಯೂಸ್ ಆಗುವಂತ ಈ ಒಂದು ಪ್ರಾಜೆಕ್ಟ್ ಅನ್ನ ತಡೆ ಹಿಡಿತಾ ಇದ್ದಾರೆ, ನೀರು ಬಿಡೋದನ್ನು. ಖಂಡಿತ, ನನ್ನ ಅನಿಸಿಕೆ ಪ್ರಕಾರ ನಾನು ಓದಿರೋದ್ರಲ್ಲಿ, ಎಲ್ಲ ಸ್ಟಡಿ ಮಾಡಿರೋದ್ರಲ್ಲಿ ಖಂಡಿತವಾಗ್ಲೂ JC ಮಾಧುಸ್ವಾಮಿ ಅವರು ದ್ವೇಷದ ರಾಜಕೀಯಕ್ಕೆ ಇಳಿದಿದ್ದಾರೆ. ಬಟ್ ನಾನು ಅವ್ರ ಹತ್ರ ಕೇಳ್ಕೊಳ್ಳುವಂಥದ್ದು, ನೀವು ಜಯಚಂದ್ರ ಅವ್ರು ನೀವು ಚಿತ್ರ ಹಿಂಸಿಕೊಳ್ಬೇಕು ಅಂತ ಮನ್ಸು ಮಾಡಿದಿರಿ, ನೀವು ದ್ವೇಷದ ರಾಜಕೀಯ ಮಾಡಬೇಕು ಅಂತಿದ್ದೀರಿ, ಬೇರೆ ವಿಚಾರದಲ್ಲಿ ಮಾಡಿ. ಜನಕ್ಕೆ ಏನಕ್ಕೆ ತೊಂದರೆ ಕೊಡ್ತೀರಿ? ಕುಡಿಯೋ ನೀರು ಜನಕ್ಕೆ ಉಪಯೋಗ ಆಗುವಂತದ್ದು. ಸೊ ಹಾಗಾದ್ರೆ ಕಾನೂನಾತ್ಮಕವಾಗಿ ಆಗ್ಲಿ ಅಥವಾ ಇವಾಗ ಅಲ್ಲಿ ನೀರು ಬಿಡ್ಲಿಕ್ಕೆ ಯಾವ್ದೇ ರೀತಿ ತೊಂದರೆ ಇಲ್ಲ, ಯಾವ ಬಾಧೆ ಕೂಡ ಇಲ್ಲ, ಯಾವ ಬಾಧಕ ಕೂಡ ಇಲ್ಲ. ಓಕೆ, ಸೊ ಜಯಚಂದ್ರ ಸರ್, ಈಗ ಬೊಮ್ಮಾಯಿ ಅವ್ರ ಬಗ್ಗೆ ನಾವು ಮಾತನಾಡೋದಾದ್ರೆ, ಅವರೇ ಮುಂದಾಳತ್ವ ವಹಿಸಿರ್ತಾರೆ, ಅವರು ಜಲಸಂಪನ್ಮೂಲ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಭೇಟಿ ಕೂಡ ನೀಡಿರ್ತಾರೆ, ಕೆರೆಗೆ ಭೇಟಿ ನೀಡಿ ಮತ್ತು ಕೇಂದ್ರದಿಂದ ಬಂದಂತಹ ನಿಯೋಗಕ್ಕೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ ನಮ್ಗೆ ನೀರ್ ಬೇಕು ಅಂತ. ಆನಂತರ ಬಹುಶಃ ಅದೆಲ್ಲ ಸಾಕಷ್ಟು ಡೆವಲಪ್ಮೆಂಟ್ ಆಗಿರುತ್ತೆ ಆ ಸಂದರ್ಭದಲ್ಲಿ. ನೋಡಿ, ಯೋಜನೆ ರೂಪುಗೊಂಡಿದ್ದು ಅಂತ ಸಂದರ್ಭದಲ್ಲಿ ಒಂದು ಅಲೋಕೇಶನ್ ಮಾಡಿ, ನಮ್ಮ ಕಾಂಗ್ರೆಸ್ ಸರ್ಕಾರ SM ಕೃಷ್ಣ ನೇತೃತ್ವದಲ್ಲಿದ್ದಾಗ ಕೃಷಿ ಮಂತ್ರಿಯಾಗಿದ್ದಾಗ ಅಲೋಕೇಶನ್ ಎಲ್ಲ ಮಾಡಿದ್ವಿ, ಕೆಲಸನೂ ಪ್ರಾರಂಭ ಮಾಡಿದ್ವಿ, ಸಿರಾಕು ನೀರು ಕೊಟ್ಟಿವಿ, ಇದೆಲ್ಲ ಆಯಿತು. ಈಗ ಈ ಪುಣ್ಯಾತ್ಮ ಈ ಕಾರ್ಯಮಂತ್ರಿಗೆ ಬೇಸಿನಿಂದ ಬೇಸಿನ ಕೊಡಬಾರ್ದು ಅಂತಾನೆ. ಅಂದರೆ ಇವನು ಯಾವತ್ತೂ ನೀರು ಹೋರಾಟ ಮಾಡಿದ ಮನುಷ್ಯ ಅಲ್ಲ, ಇವ ನೀರು ಹೋರಾಟದ್ದೇ ಅಲ್ಲ, ಹೋರಾಟ ಮಾಡೋರನ್ನ ಟೀಕೆ ಮಾಡ್ಕೊಳ್ತಿದ್ದಂಥ ಪುರುಷೋತ್ತಮ ಇವನು. ಇವ ಏನು ಮಾಡಿದಾನೆ, ಈಗ ಸಿರಾ ಕಡೆಗೆ ಬಿಟ್ಟು ತೋರಿಸಿದ್ರೆ ಚಿಕ್ಕನಾಯಕನಹಳ್ಳಿನಲ್ಲಿ ಹರಿತಿರ್ತಕ್ಕಂಥ ನಾವು ತಂದ ನೀರು ಅಲ್ಲೂ ಕೂಡ ಕೃಷ್ಣ ಬೇಸಿನ ಹೋಗ್ತಾ ಇದೆ, ಅಲ್ಲಿ ಹೋಗ್ತದೆ. ಅದು ಮಾತ್ರ ಮಾತಾಡೋದಿಲ್ಲ, ಯಾಕಂದ್ರೆ ಎಂದೂ ನೀರಾವರಿ ಹೋರಾಟ ಮಾಡ್ದನೂ ಅಲ್ಲ, ತರಕ್ಕೆ ಪ್ರಯತ್ನ ಪಟ್ಟನೂ ಅಲ್ಲ, ಟೀಕೆ ಮಾಡ್ಕೊಂಡೇ ಓಡಾಡಿದರು. ಈ ಮನುಷ್ಯನಿಗೆ ಏನಾಗಿದೆ, ಎಲ್ಲೋ ಏನಂತೋ ಮಾನಸಿಕವಾಗಿ ರೋಗ ಇರಬೇಕು. ಅವ್ರಿಗೆ ಸ್ವಲ್ಪ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಬಹಳ ಒಳ್ಳೇದಿರ್ತದೆ. ರಾಜಕೀಯದಲ್ಲಿ ಯುನಿಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಜನಗಳಿಗೋಸ್ಕರ ಅಂತ, ಅಂದ್ರೆ ಪಕ್ಷ ಅನ್ನೋದನ್ನ ಬಿಟ್ಬಿಟ್ಟು ಜನ ನಾಯಕರು ಅಂತ ನೋಡಿದ್ರೆ. ಈಗ ನಾನು ಹೇಳ್ತೀನಿ, ಇವ್ರಿಗಿನ್ನ ಮೊದಲಿಂದಲೇ ರಾಜಕೀಯಕ್ಕೆ ಬಂದವನು, ನಾವಿಬ್ರು ಒಂದೇ ತಾಲೂಕಿನವರು. ನನಗೆ ಚಿಕ್ಕನಾಯಕನಹಳ್ಳಿ ಭಾಗಗಳು ಬತ್ತಲೆ, ನಾನು ಸುಮಾರು 50 ರಾಜಕಾರಣದಲ್ಲಿ ಇರ್ತಕ್ಕಂಥವನು, ನನಗೆ ಇದೆಲ್ಲದೂ ಗೊತ್ತು. ಎಲ್ಲೇ ಆದರೂ ಕೂಡ ಕುಡಿಯೋ ನೀರಿನ ವಿಚಾರದಲ್ಲಿ ನಾವು ಅಪಸ್ವರ ಎತ್ತಬಾರ್ದು. ನಮ್ಮ ತಾಕತ್ತು ತೋರಿಸ್ಬೇಕು ಅಂದರೆ ನಾನಾಗಲಿ ಮಾಧುಸ್ವಾಮಿ ಆಗಲಿ ಇನ್ನೊಬ್ಬ ಆಗಲಿ ಯಾವನೇ ಆದರೂ ಸಹ ನೀರಾವರಿ ಇವತ್ತೇ ಇವತ್ತಿಗೆ ಅಷ್ಟೇ ಹೋರಾಟ ಮುಗೀತು ಅಂತಲ್ಲ, ನಿರಂತರವಾಗಿ ನಡೀತಾರೆ ಇರ್ತದೆ. ನಮಗೆ ತುಮಕೂರು ಜಿಲ್ಲೆಗೆ ಅಲೋಕೇಶನ್ ಇದೆಯಲ್ಲ 26 TMC, ಅದನ್ನು ಸಂಪೂರ್ಣವಾಗಿ ತರೋವಂಥ ಕೆಲಸವನ್ನು ಮಾಡಿದ್ರೆ ಅದನ್ನು ನಾನು ಒಪ್ತೀನಿ. ನಾನಾದರೂ ಮಾಡಬೇಕು, ಅವರಾದರೂ ಮಾಡಬೇಕು, ಇನ್ನೊಬ್ಬರಾದರೂ ಮಾಡಬೇಕು. ಅದರಲ್ಲಿ ಗಂಡಸ್ತನ ತೋರಿಸ್ಬೇಕು ವಿನಃ ಇದು ಈ ಊರಿಗೆ ಬೇಡ, ಇಲ್ಲಿ ಬೇಡ, ಅಲ್ಲಿ ಬೇಡ ಅಂತ ಹೇಳಿದೆ. ಆ ಸಿನಿಕತನ ತೋರಿಸುತ್ತದ ಅದು ಅವರ ಮಾನಸಿಕ, ಅದೇ ಮೆಂಟಲಿ ಇಸ್ ನಾಟ್ ಆಲ್ ರೈಟ್. ಓಕೆ, ಈಗ ನಾನು ಇನ್ನೊಂದು ಜನಗಳಲ್ಲಿ ಅಥವಾ ಕೆಲವರಲ್ಲಿ ಎಲ್ರಿಗೂ ಅಲ್ಲ, ಜಯಚಂದ್ರ ಅವರು ಇಷ್ಟೆಲ್ಲ ಹೋರಾಟ ಮಾಡ್ತಾರೆ ಆದ್ರೆ ಅವರ ಅವಧಿಯಲ್ಲಿ ಕೆರೆ ಒಮ್ಮೆನು ಭರ್ತಿ ಮಾಡಿಸೋಕ್ ಆಗ್ಲೇ ಇಲ್ಲ, ಯಾಕೆ ಭರ್ತಿ ಮಾಡಕ್ ಆಗ್ಲಿಲ್ಲ? ಬಟ್ ನೀರು ಹರಿಸಿದ್ವಿ, ನಾನು ಹೇಳಿದ್ನಲ್ಲ, ನೀರನ್ನ ಮಧ್ಯ ಮಾರ್ಗದಲ್ಲಿ 5-6 ಕೆರೆಗಳಿಗೆ ನೀರು ಬಿಟ್ವಿ, ಅಲ್ಲಿ ದೊಡ್ಡ ಬಂಡೆ ಸಿಕ್ಬಿಡ್ತು. ನಾವು ಸಿರಾದಲ್ಲಿ ಪೂರ್ತಿ ಬಂಡೆನೆ ಆ ಬಂಡೆಯನ್ನ ಭೇದಿಸಿ ಹೊರಗಡೆ ತಗರ್ಬೇಕಾದಾಗ ಹರಸಾಹಸ ಮಾಡ್ಬೇಕಾಗಿ ಬಂತು. ಆಮೇಲೆ ದೇವೇಗೌಡರ ವಿರುದ್ಧವಾಗಿ ಹೋರಾಡಬಹುದಾಗಿತ್ತು, ಹೋರಾಟ ಮಾಡಿ ನೀರು ತರಬಹುದಾಗಿತ್ತು, ಅಲ್ಲೆಲ್ಲೋ ಒಂದ್ ಕಡೆ ಸುಮ್ನಾದ್ರ ಜಯಚಂದ್ರ ಅವರು ಅನ್ನೋಂತ ಮಾತು. ಈ ದೇವೇಗೌಡರು ಈ ಹೇಮಾವತಿ ವಿಚಾರದಲ್ಲಿ
ಹೋರಾಟ ಯಾವತ್ತೂ ಆ ಸಂದರ್ಭದಲ್ಲಿ ನಾವು ಮಾಡಿದ್ವಿ, ಯಾವತ್ತೂ ಕೂಡ ಮಾಡಿದ್ವಿ, ಎಲ್ಲ ಸಂದರ್ಭದಲ್ಲಿ ಗೆದ್ದಿದ್ವಿ ನಾವು. ಹೆಂಗೆ ಅನ್ನಿ, ಗುರು ಡ್ಯಾಮಿಂದ ಇದು ಟನಲ್ವರೆಗೂ ಬರಬೇಕಾದಾಗ ದೇವರಾಜ ಕಾಲದಲ್ಲಿ ಟನಲ್ ಆಗಿದ್ದು, ಅಲ್ಲಿಂದ ಮುಂದಕ್ಕೆ ನಮಗೆ ನಮ್ಮ ತುಮಕೂರಿಗೆ ನಾಲೆ ಆಗಿರತಕ್ಕಂಥದ್ದು. ಈ ಗುರು ಡ್ಯಾಮಿಂದ 72 ಕಿಲೋಮೀಟರ್ ಇದೆಲ್ಲ ಭಾಳ ಕಿರಿದಾಗಿರ್ತಕ್ಕಂಥ ನಾಲ್ವೆ, ನೀರು ಹೆಚ್ಚು ಬರ್ತಿರಲಿಲ್ಲ, ಅದು ಜಾಸ್ತಿ ನೀರು ಬಿಟ್ಟರೆ ನೀರು ಶೇಕ್ ಹಾಕೋದು. ಇದನ್ನ ಅರ್ಥ ಮಾಡಿಕೊಂಡು ನಾವು ಟೆಕ್ನಿಕಲ್ಲಾಗಿ ಅರ್ಥ ಮಾಡಿಕೊಂಡು ಅದನ್ನು ಸಿದ್ದರಾಮಯ್ಯನವ್ರಿಗೆ ಒಪ್ಪಿಸಿ ಅದನ್ನು 560 ಕೋಟಿಗೆ ಅಂದಾಜು ವೆಚ್ಚದಲ್ಲಿ ಆ ನಾಲೆಯನ್ನು ಅಗಲ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಈ ಅದ್ರ ಜೊತೆಗೆ 560 ಕೋಟಿಗಿನ್ನ ಜಾಸ್ತಿ ಆಯಿತು, ಸುಮಾರು 600 ಕೋಟಿಗೂ ಮೇಲೆ ಖರ್ಚಾಯಿತು, 620 ಕೋಟಿವರೆಗೂ ಹೋಯಿತು. ಆ ನೀರು ತಂದ ಪ್ರಮಾಣನೇ ಬಂದಿದ್ದರಿಂದಲೇ ಆಯಿತು. ಆಯ್ತು, ನಂಗಾರು ಸುಲಭ ಆಗಿ ಬಿಟ್ಬಿಟ್ರ ದೇವೇಗೌಡರು ಆ ಸಂದರ್ಭ ಏನು ಸುಲಭ ಬಿಡಲಿಲ್ಲ. ನಾನು ಬಹಿರಂಗವಾಗಿ ಹೇಳ್ತೀನಿ, ಈಗ ಏನು ನಾನು ಎದುರಿಸಬೇಕಾಗಿಲ್ಲ. ಈ ವಿಚಾರದಲ್ಲಿ ಪುಟ್ಟರಾಜು ಅವರು MP ಆಗಿದ್ರು, ಬತ್ತು ತಕರಾರು ಎತ್ತಿರು ನಾಲೆ ಮಾಡಬಾರ್ದು ಅಂದರು. ಇದೇ ದೇವೇಗೌಡರು ಅರಸೀಕೆರೆಯಲ್ಲಿ ಜಯಚಂದ್ರ ಬರೀ ನಾಲೆ ಮಾಡಿಸ್ತಾನೆ, ನೀರೆಲ್ಲಿದೆ ಅಂತ ಅವರು ಪ್ರಶ್ನೆ ಮಾಡಿದರು. ಕೊನೆಗೆ ನಾನು, ಸಿದ್ದರಾಮಯ್ಯನವರು, MB ಪಾಟೀಲ್ ನೀರಾವರಿ ಸಚಿವರು, ದೇವೇಗೌಡರು 4 ಗಂಟೆಗಳಿಗೆ ಚರ್ಚೆ ಮಾಡಿದರು. ಅವರ ಮನೋಭಾವ ಅರ್ಥ ಆಯಿತು. ನಾನು ಹೇಳಿದೆ ಅವ್ರಿಗೆ, ಆಯಿತು ನೀವು ನಿಮ್ಮವಾದ ನಿಮ್ಮದು, ನಮ್ಮವಾದ ನಮ್ಮದು, ನಾವು ಆಣೆ ಪ್ರಮಾಣ ಮಾಡಿ ಬಂದಿದ್ದೀವಿ, ಹೇಮಾವತಿ ನೀರು ಕೊಡ್ತೀವಿ ಅಂತೇಳಿ ತಗೊಂಡು ಹೋಗಿ ಹೋಗ್ತೀವಿ ಅಂತ ಹೇಳಿದ್ವಿ. ಆ ನಾಲೆ ಮಾಡದೇ ಮಾಡಿಸ್ದೆ. ಅವರ ಹಾಸನದವರು ಮಂಡ್ಯದವರು ಕೆಲ ವಿರೋಧದ ಮಧ್ಯದಲ್ಲೂ ಕೂಡ ನಾಲೆ ಮಾಡಿದ್ವಿ ನಾವು. ಅದನ್ನ ನಾವು ನಾನು ಹೇಳ್ತೇನೆ, ನಾನು ಉಸಿರಿರೋವರೆಗೂ ನಾನು ಬಿಡದೇ ಇಲ್ಲ, ಇದನ್ನ ಉಸಿರಿರೋವರೆಗೂ ಹೋರಾಟ ಮಾಡ್ತೀನಿ. ಯಾರಾದ್ರೂ ಕೂಡ ಆಯ್ತು, ಯಾರು ರಾಷ್ಟ್ರಪತಿ ಆದರೂ ಬಿಡೋದಿಲ್ಲ. ಓಕೆ ಸರ್, ಸೊ ಬ್ರಿಜೇಶ್ ಕಾಳಪ್ಪ ಅವ್ರಿಗೆ ಈ ಪ್ರಶ್ನೆಯನ್ನ ನಾನು ಕೇಳೋಕೆ ಇಷ್ಟಪಡ್ತೀನಿ. ಈಗ ಮಾಧುಸ್ವಾಮಿ ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್, ಅಗೇನ್ ಅದೇ ಸ್ಟೇಟ್ಮೆಂಟ್ ಬಗ್ಗೆ ಮಾತನಾಡೋದಾದ್ರೆ, ಕಾನೂನಾತ್ಮಕವಾಗಿ ಅವಕಾಶ ಇಲ್ಲ, ಆದರೆ CM ಪರ್ಮಿಷನ್ ಕೊಟ್ಟರೆ ನೀರು ಬಿಡ್ತೀವಿ ತೊಂದರೆ ಇಲ್ಲ ಅಂತಾರೆ. ಸೊ ವಾಸ್ತವತೆ ಏನಿರಬಹುದು? ಅಲ್ಲಿ ನೀರು ಇದ್ದೂ ಕೂಡ CM ಪರ್ಮಿಷನ್ ಕೊಟ್ಟರೆ ನೀರು ಸಿಗುತ್ತೆ, ಇಲ್ಲ ಅಂದ್ರೆ ನೀರಿಲ್ಲ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ, ಹೇಗೆ ಅಂತ ನೋಡಿ. ಮೊದಲೇ ವಿಚಾರ ಅಂತ ಹೇಳಿದ್ರೆ, ಇವಾಗ ಮಾಧುಸ್ವಾಮಿ ಅವ್ರು ಹೇಳ್ತಿರೋಂಥ ಪ್ರಕಾರ ಇವಾಗ ಸರ್ಕಾರದ ಆದೇಶ ಇದೆ. ಸರ್ಕಾರದ ಆದೇಶ ಇದ್ದರೂ ಕೂಡ ಸರ್ಕಾರಿಗಳು ಅದನ್ನು, ಸರ್ಕಾರದವರು ಅದನ್ನು ಉಲ್ಲಂಘನೆ ಮಾಡಬೇಕು, ಆಮೇಲೆ ನಿಮ್ಮ ಆಫೀಸರ್ಗಳು ಅದನ್ನು ತಗೊಳ್ಬಾರ್ದು, ಮತ್ತು ಎಲ್ಲದಕ್ಕೂ ಹೋಗ್ಬಿಟ್ಟು ನೀವು ಮುಖ್ಯಮಂತ್ರಿಗಳ ಹತ್ರ ನೀವು ಆದೇಶ ತಗೋಬೇಕು ಅನ್ನೋದನ್ನು. ಸರ್ಕಾರ ಆದೇಶಗಳು ಯಾಕೆ ಮಾಡ್ತಾರೆ? ಸರ್ಕಾರ ಆದೇಶಗಳಾದಮೇಲೆ ಅದನ್ನು ನಡೆಸುವಂಥದ್ದು ಕರ್ತವ್ಯ, ಅಧಿಕಾರಿಗಳ ಕರ್ತವ್ಯ. ಇವಾಗ ಜಯಚಂದ್ರ ಅವ್ರ ಬಗ್ಗೆ ನಾನು ಒಂದು ವಿಚಾರ ಹೇಳಬೇಕು, ಯಾಕೆಂದರೆ ನಾನು 25 ವರ್ಷ ಡೆಲ್ಲಿಲಿದ್ದೆ. ಡೆಲ್ಲಿದ್ದಾಗ ಇವರು ಜಯಚಂದ್ರ ಅವ್ರು ಮಾಡಿರುವಂಥ ಕೆಲಸ ಯಾವುದಿದೆ, ಕಲ್ಲಂಬೆಳ್ಳಕ್ಕೆ ನೀರು ತೊಗೊಂಬರುವಂಥದ್ದು, ಅಥವಾ ಶಿರಾಗೆ ನೀರು ತಗೊಂಬರುವಂಥದ್ದು, ಮತ್ತು ಚಿಕ್ಕನಾಯಕನಹಳ್ಳಿಗೆ ನೀರು ಹರಿಸುವಂಥದ್ದು, ಇದ್ರ ಬಗ್ಗೆ ಆ್ಯಕ್ಚುಲಿ ಇವರು ಜಯಚಂದ್ರ ಸರ್ ಅವ್ರಿಗೆ ಗೊತ್ತಿದೆಯೋ ಇಲ್ವೋ, ಬಟ್ ಇಡೀ ದೇಶದಲ್ಲೇ ಇದ್ರ ಪ್ರಖ್ಯಾತಿ ಇವ್ರಿಗೆ ಸಿಕ್ಬಿಟ್ಟಿದೆ. ಯಾಕೆಂತ ಹೇಳಿದ್ರೆ ನನಗೆ ಸುಮಾರು ಜನ, ನಾನು ಕಾವೇರಿ ಟೀಮಲ್ಲಿ, ಕೃಷ್ಣ ಟೀಮ್, ಆದಾಯ ಟೀಮಲ್ಲಿ ಇದ್ದಾಗ, ಡೆಲ್ಲಿಲಿ ಇದ್ದಾಗ ನನಗೆ ಒಬ್ರು ಸಾಹು ಅಂತ ಒಬ್ರು ಫೋನ್ ಮಾಡೋರು, ಅವರು ಬೈರಾಂಪುರ್ ಒಡಿಶಾದಿಂದ ಫೋನ್ ಮಾಡೋರು. ಆಪ್ಕೆ ಯಾ ಕೋಯಿ ಜಯಚಂದ್ರ ಸಾಹಬೆ ಉನ್ನೊನೆ ಏಕ ಬೇಸಿನ್ ಸೆ ಇನ್ ಏಕ್ ಅವ್ರ ಬೇಸಿನ್ ಕಿಲಿ ಪಾನಿ ಇಲ್ಲ ಇಂಥ ಮಾತು ಅವ್ರು ಹೇಗೆ ಮಾಡಿದ್ರು? ಮತ್ತೆ ಅದನ್ನ ಇವ್ರಿಗೆ ಹೇಳ್ದೆಲೆ, ಮತ್ತೆ ಬೇರೆ ಪೇಪರ್ಸ್ ಎಲ್ಲ ತಗೊಂಡು ಅದನ್ನೆಲ್ಲ ಕೊಟ್ಟು ಅವ್ರಿಗೆ, ಪಾಪ ಯಾರಿಗೂ ಅನುಕೂಲ ಆಗಲಿ ಅಂತ ಹೇಳಿ. ಇನ್ನೊಬ್ರು ರಾಯಲ್ಸೀಮಾದಿಂದ ಒಬ್ರು ಫೋನ್ ಮಾಡೋರು, ಹೀಗೆ ತುಂಬಾ ಜನಕ್ಕೆ ಇವ್ರ ಬಗ್ಗೆ ಗೊತ್ತಿದೆ. ಅಂದ್ರೆ ಈ ಕೆಲಸ ಮಾಡಿರೋಂಥ, ಈ ಫೀಲ್ಡ್ ಅಲ್ಲಿ ಇರುವಂತವ್ರು ಇವತ್ತು ಈ ಕೆಲಸ ಎಲ್ಲ ಮಾಡಿರೋದನ್ನ ಅಳಸಾಕಿ, ಇಲ್ಲ ಇವ್ರೇನ್ ಕೆಲಸನೇ ಮಾಡ್ಲಿಲ್ಲ, ಯಾಕೆ ಇದು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿ ನಾನು ಹೇಳ್ತಿದ್ದೀನಿ, ನೀವು ನನ್ನ ಮಾತು ಕೇಳಿ. ಏನಕ್ಕೆ ಜಿಯೋ ಇದೆ ಅದಕ್ಕೆ CM ಕೇಳಿ, ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ ಅದು ನಾನು ಲೆಕ್ಕಕ್ಕೆ ತಗೊಳ್ಳಲ್ಲ, ಇದೇನು ಮಕ್ಕಳಾಟನ ಸ್ವಾಮಿ? 0.4 TMC ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಪ್ರಮಾಣ ಇರುತ್ತೆ, ಅದರಲ್ಲಿ ಏನು ಐಡಿಯಾ ಇದೆಯಾ ನಿಮಗೆ? ಅದು ಎಷ್ಟು ಜನಕ್ಕೆ ಅದರಿಂದ ಉಪಯೋಗ ಆಗುತ್ತೆ, ಎಷ್ಟು ಜನರು ಅದ್ರ ನೀರು ಕುಡಿಬೋದು, ಎಷ್ಟು ಅದು ಹೋಬಳಿಗಳು ನೀರು ಹರಿಯುತ್ತೆ, ಅದರ ಅವ್ರ ಜೀವನ ಹೇಗೆ ವ್ಯತ್ಯಾಸ ಆಗುತ್ತೆ ಅನ್ನೋಂಥದ್ದು ಇವ್ರಿಗೆ ಅರಿವೇ ಇಲ್ಲ. ಅಥವಾ ಅರಿವೆ ಇದ್ರೂ ಕೂಡ ಅವರೆಲ್ಲ ಜನ ಸಾಯ್ಲಿ ಅನ್ನೋಂಥ ಆ ಮನೋಭಾವ ಅಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆ ರೀತಿ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ? ಅಲ್ಲ, ಅದಕ್ಕೋಸ್ಕರ ನಾನು ಹೇಳಿದೆ, ಇಂಥ ಒಂದು ಮನೋಭಾವ ಇದೆಯಲ್ಲ, ಇದನ್ನ ನಾನು ಮೊದಲನೇ ಬಾರಿ ನೋಡ್ತಿರೋದು. ಇದನ್ನ ನೋಡಿ ನಾನು ಆಕ್ಚುಲಿ 3-4 ಸ್ಟೇಟ್ಮೆಂಟ್ಗಳಿದ್ದು ಅಲ್ಲ, ಅವ್ರು ಮಾಡಿರುವಂಥ ಸ್ಟೇಟ್ಮೆಂಟ್ಗಳು, ಏ ಆಫೀಸರ್ ನಾನು ಜಾಡ್ಸ್ ಒದ್ಬಿಡ್ತೀನಿ, ಒದ್ರೆ ನೀನು ಅಲ್ಲಿ ಬೀಳಬೇಕು,
ಏ ಲೋಫರ್ ಸುರಾಸ್ಕಲ್ ಇಂಥವೆಲ್ಲ ಮಾತುಗಳಿದಾವಲ್ವಾ, ನಿಜವಾಗ್ಲೂ ಒಬ್ಬ ಮಂತ್ರಿ ಮಾತಾಡುವಂಥ ಮಾತುಗಳಂತ ನನಗೆ ಆಶ್ಚರ್ಯ ಆಯಿತು. ಮತ್ತೆ ಇವರು ಯಾವ ಸ್ಟೈಲಲ್ಲಿ ಮಾತಾಡ್ತಿದ್ದಾರೆ, ಇಲ್ಲ ನೀವು ಬಿಡೋಂಗಿಲ್ಲ ಮುಖ್ಯಮಂತ್ರಿ ಹೇಳಬೇಕು, ಜೈಲ್ಪಾಲ್ ಆಗ್ತಾರೆ ಹಂಗಿದ್ರೆ ಇವರೇನು ರೌಡಿಗಳ, ಇವರೇನು ದಾಂಧಲೆ ಮಾಡೋಕೆ ಬಂದವರು ಇಲ್ಲಿ ನೋಡಿ. ಕಾನೂನು ವ್ಯವಸ್ಥೆಯಲ್ಲಿ ಒಂದು ಗವರ್ಮೆಂಟ್ ಆರ್ಡರ್ ಇರುತ್ತೆ, ಅದನ್ನ ಪಾಲನೆ ಮಾಡುವಂಥದ್ದು ಪ್ರತಿಯೊಬ್ಬ ಗವರ್ಮೆಂಟ್ ಆಫೀಸರ್ ಕರ್ತವ್ಯ ಅದು. ಅದನ್ನ ಬಿಟ್ಟು ನೀವು ಮಾಡಿದ್ರೆ ನಾನು ಒದ್ಬಿಡ್ತೀನಿ, ನಾನು ಜೈಲ್ಗೆ ಹಾಕ್ಬಿಡ್ತೀನಿ, ನಾನು ಬೇರೆ ಏನೋ ಮಾಡ್ತೀನಿ ಅಂತ ಹೇಳಿದ್ರೆ ಇದ್ರಲ್ಲಿ ದ್ವೇಷ ಕಾಣಿಸ್ತದೆ. ಯಾವುದೇ ಹೊರಳಿಲ್ಲ ಆ ಮಾತುಗಳಲ್ಲಿ, ಜೈಲಿಗೆ ಹೋಗೋ ಪ್ರಮೇಯನೇ ಬರಲ್ಲ ಅಂತೀರಾ? ಏನು ಪ್ರಮೇಯ ಬರೋದಿಲ್ಲ, ಅದು ಆಕ್ಚುಲಿ ಅವ್ರು ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ, ಆಫೀಸರ್ಸ್ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಗವರ್ಮೆಂಟ್ ಆರ್ಡರ್ ಇದೆ, ಗವರ್ಮೆಂಟ್ ಆರ್ಡರ್ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದೆ, ಅದನ್ನ ಪಾಲನೆ ಮಾಡುವಂತದ್ದು ಅವರ ಕರ್ತವ್ಯ. ಅದನ್ನ ಹೈಕೋರ್ಟ್ ಆರ್ಡರ್ ಇದೆ, ಹೈಕೋರ್ಟ್ ಆರ್ಡರ್ ಬಂದಾಗ ಇವ್ರ ಈ ಇಂತ ಸ್ಟೇಟ್ಮೆಂಟ್ ಕೊಡ್ತಿರೋದು ಅದನ್ನ ನಾವು ಎಕ್ಸಾಮಿನ್ ಮಾಡ್ತಾ ಇದೀವಿ. ಖಂಡಿತ ಇದ್ರಲ್ಲಿ ಕಂಟೆಂಪ್ಟ್ ಆಗುತ್ತೆ. ಸೊ ಅಕಸ್ಮಾತ್ ಇಲ್ಲ, ನಾನು ಹೇಳಿದ್ದ ಒಂದ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದೀನಿ ಅದಕ್ಕೆ ನಾನು ಸ್ಟಿಕ್ ಆನ್ ಆಗಿರ್ತೀನಿ, ಸಿಎಂ ಇಂದ ಪರ್ಮಿಷನ್ ತಗೊಳ್ಳೇಬೇಕು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರು ಇಲ್ಲ ಅದು ಮುಂದೆ ನೋಡೋಣ. ಅವರು ಹಾಗೊಂದು ಸ್ಟ್ಯಾಂಡ್ ತಗೊಳ್ಳಿ, ಏನಕ್ಕಂದ್ರೆ ಅವ್ರಿಗೂ ನೋಡಿ ಎಲ್ಲ ವಯಸ್ಸಲ್ಲೂ ಬುದ್ಧಿ ಕಲಿಬೇಕಾಗುತ್ತೆ, ಆಯ್ತಾ? ಕಲಿಕೆ ನಿರಂತರ. ಸೊ ಈ ವಯಸ್ಸಲ್ಲಿ ಅವ್ರು ಬುದ್ಧಿ ಕಲಿಬೇಕು ಅಂತ ಅವ್ರಿಗೆ ಇಚ್ಛೆ ಇತ್ತು ಅಂತ ಹೇಳಿದ್ರೆ ಅವ್ರು ಬುದ್ಧಿ ಕಲಿಸ್ಬೇಕಾಗುತ್ತೆ. ಎಸ್ ವೀಕ್ಷಕರೇ, ಜೊತೆಗೆ 2017 ಅಕ್ಟೋಬರ್ ನಲ್ಲಿ ಪ್ರಾಯೋಗಿಕವಾಗಿ ಒಂದು 10-15 ದಿನ ನೀರು ಬಿಡ್ತಾರೆ ಮದಲೂರು ಕೆರೆಗೆ, ಆದ್ರೂ ಕೂಡ ನಂತರದ ಚುನಾವಣೆಯಲ್ಲಿ ಜಯಚಂದ್ರ ಅವರು ಸೋಲು ಕಾಣ್ತಾರೆ. ಹಾಗಾದ್ರೆ ನಿಜವಾಗ್ಲೂ ಅವರ ಸೋಲಿಗೆ ಕಾರಣ ಆಗಿದ್ದು ಏನು? ಆ ದಿನದಲ್ಲಿ ಪ್ರಾಯೋಗಿಕವಾಗಿ ಮದಲೂರು ಕೆರೆಗೆ ನೀರನ್ನ ಹರಿಸಲಾಗುತ್ತೆ, ಆದ್ರೂ ಕೂಡ ನಂತರದ ಚುನಾವಣೆಯಲ್ಲಿ ಜಯಚಂದ್ರ ಅವರು ಸೋಲು ಕಾಣ್ತಾರೆ. ಏನಾಯ್ತು ಸರ್, ಏನಾಗಿರಬಹುದು ಅವತ್ತಿನ ಸೋಲಿಗೆ ಕಾರಣ? ಯಾಕೆಂದ್ರೆ ಎಲ್ಲ ಒಂದ್ ಕಡೆ ನಂತರದಲ್ಲಿ ಬಂದಂತಹ ಜನನಾಯಕರು ಮದಲೂರು ಕೆರೆಗೆ ನೀರು ಬಿಡ್ತೀವಿ ಅನ್ನೋದನ್ನೇ ಮುಖ್ಯ ಅಜೆಂಡಾ ಮಾಡ್ಕೊಂಡ್ರು. ಆಮೇಲೆ ಯಡಿಯೂರಪ್ಪ ಅವರು ಕೂಡ ಬರ್ತಾರೆ, ಅವ್ರು ಹೇಳ್ತಾರೆ ನಾನು 6 ತಿಂಗಳಲ್ಲಿ ನೀರು ಬಿಡ್ತೀನಿ ಅಂತ, ಗೆದ್ದ 20 ದಿನಗಳಲ್ಲಿ ನೀರನ್ನು ಹರಿಸ್ತಾರೆ. ಸೊ ಏನಾಯ್ತು, ಎಲ್ಲೋ ಒಂದ್ ಕಡೆ ನೆಗ್ಲಿಜೆನ್ಸಿ ಏನಾದ್ರು ಆಯ್ತಾ? ಇದೇನಾಯ್ತು, ನಿಜ ನಾನು ಶ್ರೀಧರ ಕ್ಷೇತ್ರದಲ್ಲಿ 10 ವರ್ಷ ಇದ್ದೆ. ನಾನು ಸಿರಾ ಕಾಲಿಟ್ಟ ಮೇಲೆ ಮದ್ಲೂರು ವಿಚಾರ ಪ್ರಸ್ತಾಪ ಆಗಿದೆ, 2008 ಪ್ರಸ್ತಾಪ ಆಗಿದ್ದು. ಇದಕ್ಕೆಲ್ಲದಕ್ಕೂ ಕ್ಲಿಯರೆನ್ಸಸ್ ತಗೋಬೇಕಾದಾಗ ಈ BJP ಲೀಡರ್ಗಳಿದ್ರಲ್ಲ, ನಮ್ಮ ಸ್ಥಳೀಯವಾದ ಲೀಡ್ರು ಅವರೆಲ್ಲ, ಅವ್ರ ವಿರುದ್ಧವಾಗಿ ನಾವೊಂದು ಹಣ ಪಡಿಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂದರೆ 38 ಕಿಲೋಮೀಟರ್ ನಾಲೆ ಮಾಡಬೇಕು, 38 ಕಿಲೋಮೀಟರ್ ನಾಲೆ ಮಾಡಬೇಕಾದಾಗ ಇವ್ರ ಹತ್ರ ಹೋರಾಟ ಮಾಡಬೇಕಾದಾಗ ನನಗೆ ಸ್ವಲ್ಪ ಟೈಮ್ ಬೇಕಾಯಿತು. 5 ವರ್ಷ ಆದಮೇಲೆ ತಿರುಗಿ ಹೈಕೋರ್ಟ್ ಪ್ರಶ್ನೆಗಳು ಬಂತು, ಅದೆಲ್ಲ ಆದಮೇಲೆ ಕೆಲಸ ಶುರುವಾಯಿತು. 13 ಕೆಲಸ ಶುರುವಾದರೆ 17 ಮುಗೀತು. ಅದು ಮಧ್ಯದಲ್ಲಿ ಬರ್ತಕ್ಕಂಥ ಈ ಹಳ್ಳಿಗಳಿದ್ದಾವೆ, ಈ ಮೊದಲನೇ ಕಳ್ಳಮಳ್ಳದ ಮುಗಿದ ತಕ್ಷಣನೇ ಅಜ್ಜನಹಳ್ಳಿ, ಭೂಪಸಂದ್ರ, ಚಿಕ್ಕಗುಳ, ದೊಡ್ಡಗುಳ, ನ್ಯಾಯಗಿರೆ, ಮಾಗೋಡು, ಗಿರ್ನಾಥಳ್ಳಿ, ಹನ್ನೊಂದು ಹಳ್ಳಿಗೂ ನೀರು ಬಿಟ್ವಿ. ಬಿಟ್ಟಾಗ ಏನಾಯ್ತು, ಅದನ್ನ ಬಂಡೆ ಸಿಕ್ಬಿಡ್ತು, ಆ ಬಂಡೆನ ಭೇದಿಸೋದಕ್ಕೆ ಕಷ್ಟ ಆಯ್ತು. ಅದಕ್ಕೆ ಸುಮಾರು 1 ವರ್ಷಗಟ್ಟಲೆ ಕಾಲ ಹಿಡಿತು ಆ ಬಂಡೆ ಭೇದಿಸ್ಕೊಂಡು ಹೋದ್ಮೇಲೆ ಮದ್ಲೂರಿಗೆ ತಲುಪೋದು. ಕಾಮಗಾರಿ ಶುರುವಾಗಿದ್ದು 13 ಈ ರಾಕ್ಷಸರ ಕೈಲಿಂದ ಬಿಡಿಸ್ಕೊಂಡು ಹೋದ್ಮೇಲೆ ಮುಗ್ದಿದ್ದು 17 ನಾವು ನೀರು ಬಿಟ್ವಿ. ನೀರು ಬಿಟ್ಟಾಗ ಅವಾಗ ಬರ ಅಂದ್ರೆ ಬರ, ಹೇಮಾವತಿ ನೀರಿಲ್ಲ, ಹೇಮಾವತಿ ಬಂದಿದ್ದೆ 18 TMC ನೀರು. ನಾನೇ ಎಲ್ಲರನ್ನೂ ಕರ್ಕೊಂಡೋಗಿ, ಸೆಂಟ್ರಲ್ ಟೀಮನ್ನು ಕರ್ಕೊಂಡೋಗಿ ಹೇಮಾವತಿ ಹತ್ರ ಹೋಗಿ ಡ್ಯಾಮ್ ಹತ್ರ ನೋಡಿ, ಅಲ್ಲಿ ಒಣಗಿರೋ ಸಿಚುಯೇಷನ್ ನೋಡಿ, ಏನೋ ಮಾಡಿ ಕುಡಿಯೋಕೆ ನೀರು ಕೊಡಬೇಕು ಅಂತೇಳಿ ಹಾಸನದವ್ರನ್ನ ಕನ್ವಿನ್ಸ್ ಮಾಡಿ ಕುಡಿಯೋ ನೀರು ತಗೊಳ್ಬೇಕಾದಾಗ ನಾನು ಸಿರಾ ಕೆರೆನೂ ಕುಡಿಯೋ ನೀರೇ, ಕಳ್ಳಂಬೆಳ್ಳ ಕೆರೆನೂ ಕುಡಿಯೋ ನೀರೇ, ಮದ್ಲೂರು ಕೆರೆನೂ ಕೂಡ ಕುಡಿಯೋ ನೀರೇ, ಕುಡಿಯೋ ನೀರಿಗೋಸ್ಕರ ತಗೊಂಡು ಬಂದ್ವಿ, ಹರಿಸಿದ್ವಿ. ಅದಾದರೆ ಏನಾಯಿತು, ನೆಕ್ಸ್ಟ್ ಚುನಾವಣೆಯಲ್ಲಿ ನಾನು ಸೋತೆ. ಒಂದು ಅಪಪ್ರಚಾರ ಮಾಡಿದ್ರೆ ಮದ್ಲೂರು ಕೆರೆ ತುಂಬಿಸ್ತೀವಿ ಅಂತ ಹೇಳಿದ್ರು ತುಂಬಿಸ್ಲಿಲ್ಲ. ನೋಡಿ, ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ ಇದೆಲ್ಲವ. ಅಲೋಕೇಶನ್ ಮಾಡಬೇಕು, ಹೋರಾಟ ಮಾಡಬೇಕು, ದುಡ್ಡು ಮಾಡಬೇಕು, ದುಡ್ಡು ತರಬೇಕು, ಚಾನಲ್ ಮಾಡಬೇಕು, ಇದೆಲ್ಲದು ಗೊತ್ತಾಗೋದಿಲ್ಲ. ಅದಕ್ಕೆ ಇದೊಂದು ಬಾಳ್ಡಾಗ ಮದ್ಲೂರು ಕೆರೆಗೆ ನೀರು ಕೊಡಲಿಲ್ಲ. ಮದ್ಲೂರಿಗೆ ಮಧ್ಯದ ಭಾರತ ಬರ್ತಕ್ಕಂಥ ಕೆರೆಗಳು ಎಲ್ಲವೂ ಸೇರಿ 50% ಕೆರೆ 50% ತುಂಬಿಸೋದಷ್ಟೇ. ಇನ್ನು ಅರ್ಧ ಭಾಗ ಮಳೆ ನೀರಿಂದ ಬರ್ತದೆ, ನಾವು ಅರ್ಧ ಭಾಗ ತುಂಬಿಸ್ಬೇಕು ಅಂತೇಳಿ ಅದಕ್ಕೆ ಎಕ್ಸಾಕ್ಟ್ 0.4 TMC ಬೇಕು. ಅಷ್ಟು ನೀರಿತ್ತು, ಲಭ್ಯ ಇತ್ತು, ಅದನ್ನು ಕೊಡೋಂಥ ಆದೇಶ ಮಾಡಿಸಿ ನೀರು ಹರಿಸಿದ್ವಿ. ಸೊ ಇದು ಏನಾಗಿದೆ ಅಂದರೆ, ಈಗ ಇತ್ತೀಚೆಗೆ ಇವರೆಲ್ಲ ಈ ಪುಣ್ಯಾತ್ಮಿ ಶಾಸಕ ಒಬ್ಬ ಹೇಳ್ತಾರೆ ನೀರು ಬಿಡಿಸ್ಬಿಟ್ವಿ ಅಂತೇಳಿ ಏನು ಖುಷಿ ಪಡ್ತಾರೆ. ರೇ, ಇವು ಯಾವನ್ ಹೋಗದೆ ಇದ್ರೂ ನೀರು ಬರುತ್ತದು,
ನಾನು ಹೇಳಿದ್ದೀನಿ ಇದು ನೀರಿನ ಭಿಕ್ಷೆ ಅಲ್ಲ, ನಮ್ಮ ಹಕ್ಕು, ಹಕ್ಕು ಸಾಬೀತಾಗಿದೆ, ಗೌರ್ಮೆಂಟ್ ಅಲ್ಲಿದೆ, ಅಧಿಕಾರಿಗಳ ಕರ್ತವ್ಯ, ನೀವು ಯಾರು ಹೋಗದೆ ಇದ್ರು ನೀರು ಬಿಡ್ತಾರೆ. ಸೋ ಈಗ ನೀವು ಮಾಡಿದಂತ ಇಷ್ಟು ಪ್ರಯತ್ನವನ್ನ ಮತ್ತ್ಯಾರೋ ಬಂಡವಾಳ ಮಾಡ್ಕೊಂಡ್ರಾ ಅಂತ ಏನಾದ್ರು ಅದೇನಾಯ್ತು ಅಂದ್ರೆ, ಎಲ್ಲ ಒಂದು ಕಡೆಗೆ ಇದು ಚುನಾವಣೆಗಳಲ್ಲಿ ಪ್ರಚಾರ, ಬಿಜೆಪಿಯವ್ರದ್ದು ಎರಡು ಅಜೆಂಡಾಗಳು, ಒಂದು ಅಪಪ್ರಚಾರ, ಇನ್ನೊಂದು ಹಣ. ಈ ಎರಡರ ಎರಡು ಆಯುಧ ಇಟ್ಕೊಂಡು ಈ ರಾಜ್ಯ ಗೆಲ್ಲಕ್ಕೆ ಒಟ್ಟಿದ್ದಾರೆ. ಗೆದ್ದಿರೋದು ಇನ್ನೇನು ರಾಜ್ಯನ, ಇದೇ ಜನ ಬಯಸಿದ ಸರ್ಕಾರನ ಇದು. ಈ ಸರ್ಕಾರ ಇದು ಬಹಳ ಹಣದಿಂದ ಬಂದಿರೋ ಸರ್ಕಾರ. ಇದು ಇದು ನ್ಯಾಯಯುತವಾಗಿ ಸೃಷ್ಟಿಯಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಇದು. ಸೊ ಹಾಗಾಗಿ ಇದೇನು ಎಲ್ಲ ತಪ್ಪು ಕಲ್ಪನೆ ಕೊಡೋಕೆ ಹೋಗ್ತಾರೆ. ಈ ನಾನು ಸೋಲಬೇಕಾದಾಗ ಜೆ ಡಿ ಎಸ್ಸಿ ಸೋತೆ. ಈ ಜೆ ಡಿ ಎಸ್ ಅವ್ರ ಪಾಪ ಈಗ ಮೊದಲು ಕೇಳಿ ನೀರು ಬೇಕು ಅಂತ ಅವರು ಪಾದಯಾತ್ರೆ ಮಾಡಿ ಅವರು ಸಹಕಾರ ಕೊಡ್ತಿದ್ದಾರೆ, ನನಗೆ ಸಂತೋಷ. ಆದರೆ ಇವರು ಲೀಡರ್ ಒಬ್ರು ಇದ್ದರು, ಅವರು ಹೇಮಾವತಿ ಬರೋದಿಲ್ಲ, ಹೇಮಾವತಿ ಬಂದರೆ ಕಳ್ಳಂಬೆಳಗ್ ಬಂದರೆ ಮೊದಲು ಸಿರಕೇರಿ ಬಂದರೆ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀನಿ, ಬೂಡೆ ಬೋಳಿಸ್ಕೊಂಡು ಓಡಾಡ್ತೀನಿ, ಇವೆಲ್ಲ ಮಾತನ್ನು ಹೇಳಿದರು. ಆದರೂ ನೀರು ತಗೊಂಡು ಹೋದೆ, ಅರ್ಧ ನೀರು ತಗೊಂಡು ಹೋದೆ. ಮೊದಲು ಕೇರಿಗಂತೂ ಬರೋಕ್ಕೆ ಸಾಧ್ಯ ಇಲ್ಲ, ಸುಳ್ಳಿನ ಸರ್ದಾರ, ನೊಬೆಲ್ ಪ್ರಶಸ್ತಿ ಕೊಡಬೇಕು ಸುಳ್ಳಿಗೆ ಅಂತ ಅವನು ಹೇಳ್ದ. ಕೊನೆಗೆ ಏನು ಮಾಡಿದರು, ಜನ ಕೆರೆ ತುಂಬಲಿಲ್ಲ ಅಂತಕ್ಕಂಥ ಅವ್ರಿಗಿತ್ತು ಸ್ವಾಭಾವಿಕ. ಅದು ಜನಗಳ ನಿರೀಕ್ಷೆ ಮಾಡೋದು ನೀರನ್ನ ಪ್ರೊಸೀಜರ್ ಅದೆಲ್ಲ ನಂಬಿ ಬಿಟ್ಟಿದ್ದು. ಅಲ್ಲ ಬಿಜೆಪಿ ಗೆಲ್ಲೋದಕ್ಕೆ ನಾನು ಹೇಳಿದ್ದೀನಿ, ಇದೇ ಯಡಿಯೂರಪ್ಪ ಬಂದು ಮೊದಲೂರು ಕೆರೆ ಹತ್ರ ದೊಡ್ಡ ಸಮಾರಂಭ ಮಾಡಿ ಆರು ತಿಂಗಳಲ್ಲಿ ನೀರು ಬಿಡ್ತೀನಿ, ಬಾಗಣ ಬಿಡ್ತೀನಿ, ನಾನೇ ಬಂದು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ ಪುಣ್ಯಾತ್ಮ. ಈಗ ಅವರು ಆರು ತಿಂಗಳಾದಾಗ ಬಿಟ್ಟರು, ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟರು. ಇವತ್ತಲ್ಲ ಸರ್ ನಮ್ಮ ಅದು ಸ್ವಲ್ಪ ಬಿಟ್ಟರು, ಒಂದು ಹದಿನೈದು ಇಪ್ಪತ್ತು ಬಿಟ್ಟರು. ಅದು ಎಷ್ಟು ಕ್ಯೂಸಕ್ಕೆ ಹೋಗೋದು ಅಂತಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಕ್ಯೂಸಕ್ಕೆ ಹೋಗೋದು ಅಷ್ಟೇ. ಅದು ನಾಳೆ ಹೋದಂಗೆ ಕಾಣೋದು ಹೋಗ್ತಿದ್ದ ಅಷ್ಟೇ ಇದು. ಯಾಕಂದ್ರೆ ನೀರಿನ ಬಗ್ಗೆ ನನಗೆ ಸಾಕಷ್ಟು ಗೊತ್ತಿದೆ. ಇವ್ರು ಏನು ಮಾಡ್ತಾರೆ ಅಂದರೆ, ಇವರು ಯಡಿಯೂರಪ್ಪ ಬಾಗಲ ಬಿಟ್ಟರು ಅಂತ ಹೇಳಿದೆ. ಆವಾಗ ಈ ಪುಣ್ಯಾತ್ಮ ಎಲ್ಲೋಗಿದ್ದ, ಇವನು ಕಾನೂನು ಮಂತ್ರಿ ಅವನಲ್ಲ, ಅವನು ಹೇಳಬೇಕಾಗಿತ್ತು, ಹೇಳಬೇಕಾಗಿತ್ತು ಹಿಂಗಲ್ಲ ಹಿಂಗೆ ಅಂತೇಳಿ. ಒಬ್ಬ ಮುಖ್ಯಮಂತ್ರಿ ಬರಬೇಕಾದಾಗ ಈ ಕಾನೂನು ಪ್ರಕಾರ ಇಲ್ಲದೆ ಇದ್ದರೆ ಮಾತಾಡಲ್ಲ. ಯಡಿಯೂರಪ್ಪ ನೀವೇನು ಹೇಳಿ, ರಾಜಕೀಯವಾಗಿ ಅವರೊಂದು ಪಕ್ಷ ಇರ್ಬೋದು, ನಮ್ಮ ಪಕ್ಷ ಇರ್ಬೋದು, ಅವೊಬ್ಬ ಸ್ಟಡಿ ಮಾಡಿ ಮಾತಾಡಬೇಕಾದಾಗ ಹೆಜ್ಜೆ ಇಟ್ಟು ಮಾತಾಡ್ತಿದ್ರು. ಅದು ಹೇಳ್ತಾನೆ ಪುಣ್ಯಾತ್ಮ, ನಾನು ಮಾತು ಕೊಟ್ಟರೆ ನಮ್ಮ ಮಾತನ್ನು ಉಳಿಸ್ಕೊತೀನಿ, ಯಾವತ್ತೂ ಇಲ್ದಿರ ಉಳಿಸ್ಕೊಳಲ್ಲ ಅಂತಾನೆ. ಈಗ ಇವ ಬಹುಶಃ ಮುಖ್ಯಮಂತ್ರಿ ಹೇಳಿದ ಮೇಲೆ ಒಬ್ಬ ಮಂತ್ರಿ ಅದಕ್ಕೆ ವಿರೋಧ ಎಕ್ಸ್ಪೆಕ್ಟ್ ಮಾಡಿದ್ರು ಅಂದರೆ, ನಾನು ಹೇಳ್ತೀನಿ ಈ ಸಂವಿಧಾನಕ್ಕೆ ಗೌರವ ಕೊಡೋದ್ರೆ ಒಂದು ಸೆಕೆಂಡ್ನಲ್ಲಿ ಅವ್ನ ಕ್ಯಾಬಿನೆಟಲ್ಲಿ ಇಟ್ಕೋಬಾರ್ದಾಗಿತ್ತು. ಯಡಿಯೂರಪ್ಪ ಈ ಹುಡ ಡಿಸ್ಮಿಸ್ ದಿಸ್ ಫಲ ಡಿಸ್ಮಿಸ್ ಮಾಡ್ಬೇಕಾಯ್ತು, ಅದು ಗಂಡಸ್ತಾನೆ ಇತ್ತು. ಸೊ ಹಂಗಾದ್ರೆ ಈಗ ಮಾಧುಸ್ವಾಮಿ ಅವರು ಹೇಳೋದ್ರಲ್ಲಿ ಯಾವುದೇ ಸತ್ವನೇ ಇಲ್ಲ, ಅವ್ರು ಸುಮ್ಮನೆ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಅಂತಾನೆ ಹೇಳ್ತೀರಾ ನೀವು? ಬರೀ ಅಷ್ಟೇ, ಅವಂದು ಇರಲಿ ಸಿರಾಕ್ ತೊಂದರೆ ಕೊಡೋದಿರಲಿ, ಚಿಕ್ಕನಾಯ್ಕಗಳಿಂದ ತೊಂದರೆ ಆಗ್ತದೆ ಅಂತ ಗೊತ್ತಿಲ್ಲ. ಇವನು ನೀರಿಗೆ ಹೋರಾಟ ಮಾಡಿದಂಥ ವ್ಯಕ್ತಿ ಅಲ್ಲ. ಈ ನೀರು ತರೋರ್ನ ವ್ಯಂಗ್ಯ ಮಾಡ್ಕೊಂಡು ವ್ಯಂಗ್ಯ ಮಾತಾಡ್ಕೊಂಡು ಹೋದನು. ಇದೇ ಭದ್ರಾ ಮೇಲ್ದಂಡೆ ಯೋಜನೆನ ಉರಿಯ ನಾನು ದೊಡ್ಡ ಹೋರಾಟ ಮಾಡಿದೆ, ಉಳಿಯಾರಲ್ಲಿ ಬರಬೇಕು ಅಂತ. ಏನು ಬಕೆಟ್ನ ತಂದು ಹೋಯ್ತಾರಾ, ಏನು ಚೊಂಬಲ್ ತಂದು ಹೋಯ್ತಾರಾ ಅಂತ ಹೇಳಿ ಅಂಗಿಸ್ತಿದ್ದ ಪುಣ್ಯಾತ್ಮ. ಈಗ ಬದ್ಲೂರು ಕೆರೆಗೆ ಅಲ್ಲ ಇದ್ದದು, ಬಪ್ಪ ಭದ್ರಾ ಇಷ್ಟು ಕೆರೆಗೆ ಹರಿಸ್ತೀನಿ ಅಷ್ಟು ಕೆರೆಗೆ ಹರಿಸ್ತೀನಿ ಅಂತಾನೆ. ನನಗೆ ಇವ ಏನು ತಿಳ್ಕೊಂಡಿದ್ದಾನೆ ಅಂದರೆ, ಏನೇನು ಮಾಡ್ತಿದ್ದೀನಿ, ಕಣ್ಣು ಮುಚ್ಚಿ ಮಾಡ್ತಿದ್ದೀನಿ, ಜಯಚಂದ್ರಿಗೆ ಏನು ಗೊತ್ತಿಲ್ಲ ತಿಳ್ಕೊಂಡವ್ರೆ, ಅವನಿಗಿನ್ನ ಜಾಸ್ತಿ ತಿಳ್ಕೊಂಡೈತೆ. ಇವನು ಏನು ತಪ್ಪು ಮಾಡ್ತಾನೆ ಅದು ಬಂದು ಅಧಿಕಾರಿಗಳು ನನಗೆ ಮೊದಲೇ ನನಗೆ ಕೊಡ್ತಾರೆ ವರ್ತಮಾನ, ಆಮೇಲೆ ಅವನ ಹತ್ರ ಮಾತಾಡ್ತಾರೆ. ಇದೆಲ್ಲ ಗೊತ್ತಿದೆ, ಮುಂದೆ ಫೇಸ್ ಮಾಡ್ತೀನಿ ಅದು. ಸೊ ಈಗ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ನಾವು ಮಾತನಾಡೋದಾದ್ರೆ ಕಳಪ ಸರ್, ಸೊ ಇದರಿಂದ ಮೊದಲೂರು ಕೆರೆಗೆ ಶಾಶ್ವತ ನೀರಾವರಿಯ ಒಂದು ಪರಿಹಾರ ಸಿಗುತ್ತೆ ಅನ್ನೋಂತ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಇದೇ ಎಷ್ಟು ಮಟ್ಟಿಗೆ ಸತ್ಯ ಆಗ್ಬೋದು, ಭದ್ರಾ ಮೇಲ್ದಂಡೆ ಯೋಜನೆ ಒಂದೇ ಮೊದಲೂರು ಕೆರೆಗೆ ಪರಿಹಾರ ಅಂತ ಹೇಳೋದಾದ್ರೆ? ಇಲ್ಲ, ಸತ್ಯ ಇರ್ಬೋದು, ಸತ್ಯ ಇಲ್ಲದೆ ಇರ್ಬೋದು. ಯಾಕೆಂದ್ರೆ ನಾನು ಇದನ್ನ ಹೆಚ್ಚಾಗಿ ಸ್ಟಡಿ ಮಾಡಲಿಲ್ಲ. ನಾನೊಂದು ಹೇಳ್ತೀನಿ, ಈಗ ಭದ್ರಾ ಮೇಲ್ದಂಡೆ ಯೋಜನೆ ಅಂತಕ್ಕಂಥದ್ದು ಕಳೆದ 40 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಬಂದಿದ್ದು. ಇದನ್ನು ಭದ್ರಾ ಮೇಲ್ದಂಡೆ ಯೋಜನೆ ಬಚಾವತ್ ತೀರ್ಪು ಬಂದಿದ್ದು 1976. ಬಚಾವತ್ ದೇವರಾಜ ಅರಸು 1972 ಎಲೆಕ್ಷನ್ನೇ ಬಚಾವತ್ ತೀರ್ಪು ಪ್ರಕಾರ ನಾನು ಸಿರಾ ತುಮಕೂರಿ ನೀರು ಕೊಡ್ತೀನಿ ಅಂತ ಹೇಳಿ ಭಾಷಣ ಮಾಡ್ತಿದ್ರು. ಅದಾದಮೇಲೆ ಏನಾಯಿತು, ನಾನು 78 ಎಮ್ ಎಲ್ ಎ ಆದೆ. ಎಮ್ ಎಲ್ ಎ ಆದಾಗ
ನೀರಾವರಿಗೆ ನಾವೆಲ್ಲ ಎಮ್ ಎಲ್ ಎಗಳು ಸೇರ್ಕೊಂಡು, ನಾನೊಬ್ಬನೇ ಅಂತಲ್ಲ ಎಲ್ಲ ಚಿತ್ರದುರ್ಗ ತುಮಕೂರಿನ ಎಲ್ಲ ಎಮ್ ಎಲ್ ಎಗಳು ಸೇರ್ಕೊಂಡು ಭದ್ರಾ ನೀರು ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತಿದ್ವಿ. ಮಾಡೋಂಥ ಸಂದರ್ಭದಲ್ಲಿ ನಿಜಲಿಂಗಪ್ಪನವ್ರದ್ದು ಒಂದು ಆಸೆ ಇತ್ತು ಭದ್ರಾ ನೀರಿಂದು. ನಿಜಲಿಂಗಪ್ಪನವ್ರು ತೀರ್ಕೊಂಡ್ರು. ನಿಜಲಿಂಗಪ್ಪನವ್ರು ತೀರ್ಕೊಂಡಿದ್ದ ದಿವಸ ನಾನು ಅವತ್ತು ಚಿತ್ರದುರ್ಗದಲ್ಲೇ ಇದ್ದೆ. ಎಸ್ ಎಂ ಕೃಷ್ಣ ಅವ್ರು ಬಂದರು, ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲ ಬಂದರು. ಆಗ ಪತ್ರಿಕೆಯವರು ಒಂದು ಮಾಂತಿಕ ಕೇಳಿದ್ರು, ನಿಜಲಿಂಗಪ್ಪನವ್ರ ಕನಸು ಇರೋದು ಭದ್ರಾ ಮೇಲ್ದಂಡೆ ಯೋಜನೆ, ನೀವು ನೆನಸು ಮಾಡ್ತೀರಾ ಅಂತ ಕೇಳಿದಾಗ ಕೃಷ್ಣ ಅವ್ರು ನಾನು ಕೇಳಿದ್ರು ಏನು ಉತ್ತರ ಕೊಡೋದು ಅಂತಂದರು. ಸರ್ ಮಾಡ್ತೀವಿ ಅಂತ ಹೇಳಿ ಸರ್ ಅಂದೆ. ಧೈರ್ಯ ಮಾತು ಕೊಟ್ಟರು. ಆಯ್ತಪ್ಪ, ಅದೆಲ್ಲ ಆದಮೇಲೆ ಪತ್ರಿಕಾ ದೊಡ್ಡದ ಬಂತು ಎಲ್ಲ ಕಡೆನೂ ಭದ್ರಾ ಮೇಲ್ದಂಡೆಗೆ ಒಪ್ಪಿಗೆ ಕೊಡ್ತಾರೆ ಅಂತ. ಸರಿ, ಅಲ್ಲಿಂದ ಬಂದು ಆಡಳಿತಾತ್ಮಕ ಮಂಜೂರಾತಿ ಕೊಡಿಸೋದಕ್ಕೆ 3 ತಿಂಗಳಲ್ಲೇ ಕೊಡಿಸಿದ್ವಿ. 2814 ಕೋಟಿ 2814 ಕೋಟಿಗೆ ಆಡಳಿತಾತ್ಮಕ ಮಂಜೂರಾತಿ ಕೊಟ್ಟಿವಿ. ಅಷ್ಟೊತ್ತಿಗೆ ನಮ್ಮ ಅವಧಿ ಮುಗೀತು. ತದನಂತರ ಧರ್ಮಸಿಂಗ್ ಅವರು ಬಂದರು. ಧರ್ಮಸಿಂಗ್ ಅವರು ಬಂದಾಗ ತಿರುಗಿ ಭದ್ರಾ ಮೇಲ್ದಂಡೆದು ಶುರುವಾಯಿತು. ಆಗ ಅವರು ಕೆ ಸಿ ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡಿದರು. ಕೆ ಸಿ ರೆಡ್ಡಿ ಅವರ ನೇತೃತ್ವದಲ್ಲಿ ಸಮಿತಿ ಮಾಡಿದಾಗ ಆ ಸಮಿತಿನಲ್ಲಿ ಅವರು ನಾವು ಸುಮಾರು ಒಂದು 10-6 ಸರಿ ಹೋಗಿ ಭೇಟಿ ಮಾಡಿ ಅವರಿಗೆ ನೀರು ಕೊಡಬೇಕು ತುಮಕೂರು ಜಿಲ್ಲೆಗೆ ಅಂತ ಹೇಳಿದಾಗ ಬಚಾವತ್ ತೀರ್ಪಲ್ಲೇ ನೀರು ಕೊಡಬೇಕು ಅಂತ ಇದೆ, ಆ ಕಾರಣಕ್ಕೋಸ್ಕರ 5.6 TMC ನೀರನ್ನ ತುಮಕೂರಿಗೆ ಕೊಡ್ತೀನಿ, ಇನ್ನಿದ್ದನ್ನು ಚಿತ್ರದುರ್ಗ ನಾಲೆ ಕೊಡ್ತೀವಿ ಅಂತಂದರು. ನಾ ಅದಾದ ಮೇಲೆ ಅಷ್ಟು 5.6 ಅಲೋಕೇಶನ್ ಆಯಿತು. ಅಷ್ಟು ಆದಮೇಲೆ ಅದು ಅನುಷ್ಠಾನ ಆಗೋಗ್ಬೇಕಾದಾಗ ಯಥಾಪ್ರಕಾರ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಬರಬೇಕೇ ಬಂತು. ಇದು ಪ್ರಕ್ರಿಯೆ ಪ್ರಾರಂಭ ಆದರೂ ಕೂಡ ಅದಕ್ಕೆ ವೇಗ ಸಿಕ್ಕಿದ್ದು ಯಾವಾಗ ಅಂತೇಳಿದ್ರೆ ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ, ಕಾಂಗ್ರೆಸ್ ಸರ್ಕಾರ ಬಂದಾಗ, ನಾನು ಕಾನೂನು ಮಂತ್ರಿ ಆದಾಗ. ಆ ನೀರಿಗೆ 5.6ಗೆ ಸ್ಕೀಮ್ ಬಿ ಅಲೋಕೇಶನ್ ಬಂತು ನಮಗೆ ಸುಪ್ರೀಂ ಕೋರ್ಟಿಂದ. ಸ್ಕೀಮ್ ಬಿ ಅಲೋಕೇಶನ್ ಬಂದಾಗ ನಮ್ಮ ನೀರಿನ ಪ್ರಮಾಣ ಎಷ್ಟಾಯಿತು ಅಂತಂದರೆ 10 TMC ಆಯಿತು. ಅಂದರೆ 9.4 ಏನಾಗುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ 10 TMC ನೀರು ಬಂತು. ಆ ನೀರನ್ನ ನಾನು ಒಂದೇ ಆಟ ಮಾಡಿದ್ದು ಸಿದ್ದರಾಮಯ್ಯನವ್ರಿಗೆ, ಯಾವುದೇ ಸಂದರ್ಭದಲ್ಲೂ ಕೂಡ ನೈಸರ್ಗಿಕವಾಗಿ ಹಳ್ಳಗಳ ಮುಖೇನ ತಗೊಂಡೋಗ್ಬೇಕೇ ವಿನಃ ಪೈಪಲ್ಲಿ ತಗೊಂಡೋಗಬಾರ್ದು, ಲಿಫ್ಟ್ ಮಾಡಬಾರ್ದು ಅಂದರೆ ಅದ್ಯಾಕೆ ಸಾಧ್ಯ ಅಂತೇಳಿ ನಾನು ಮಾಡಿ ತೋರಿಸ್ತೀನಿ ಅಂತೇಳಿ ಟೆಕ್ನಿಕಲ್ ಸ್ಟಡೀಸನ್ನು ಮಾಡಿಸಿ ತಗೊಂಡೋಗಿ ಕ್ಯಾಬಿನೆಟ್ ಮುಂದೆ ಇಟ್ಟೆ. ಆಗ ಅವರು 6,500 ಕೋಟಿಗಿದ್ದ ಪ್ರಾಜೆಕ್ಟು 12,334 ಕೋಟಿಗೆ ಏನಾಯಿತು, ಒಪ್ಪಿಗೆಯನ್ನು ತಗೊಂಡ್ವಿ, ಕಷ್ಟಪಟ್ಟು ಒಪ್ಪಿಗೆ ತಗೊಂಡ್ವಿ. ಆ ಪ್ರಕಾರ ಅವತ್ತು ನಾವು ಸಿರಾಕ 41 ಕೆರೆ, ಚಿಕ್ಕನಾಯ್ಕಳಿಗೆ 21 ಕೆರೆ ಅಂತೇಳಿ ಅವತ್ತೇ ತೀರ್ಮಾನ ಆಗಿರೋದು. ಆ ಪ್ರಕಾರ ಕೆಲಸ ನಡೀಬೇಕು. ಅದರಲ್ಲಿ ನನಗೆ ಗೊತ್ತು, ಇವತ್ತು ಸಿರಾ ಬೆಳೀತಾ ಇರತಕ್ಕಂಥ ವೇಗವಾಗಿ ಬೆಳೀತಾ ಇರತಕ್ಕಂಥದ್ದು. ಇವತ್ತು ಹೇಮಾವತಿ ನೀರು ಬರೀ ಸಿರಾ ಕೊಟ್ಟರೆ ಸಾಲದು, ಅಷ್ಟು ವೇಗವಾಗಿ ಬೆಳೀತಾ ಇದೆ. ಅದಕ್ಕೋಸ್ಕರ ಮದ್ಲೂರು ಕೆರೆಗೆ ಮಧ್ಯಮಾರ್ಗದ ಬರ್ತಕ್ಕಂಥ ಕೆರೆಗಳಿಗೆ ನೀರು ಕೊಡಬೇಕು, ಭದ್ರಾ ನೀರು ಕೊಡಬೇಕು ಅಂತಂದರೆ ಮುಂದಿನ ದೃಷ್ಟಿ ಇಟ್ಕೊಂಡು ಆ ನೀರು ಕೊಡಬೇಕು ಅಂತೇಳಿ ಮಾಡಿದ್ವಿ. ಯಾಕೆಂದರೆ ವೇಗವಾಗಿ ಬೆಳೀತಾ ಇರತಕ್ಕಂಥ ನಗರ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಅಂತಂದರೆ ಇವತ್ತು ಸಿರಾ, ಬಿಕಾಸ್ ಲೊಕೇಶನ್ ಆಗಿದೆ, ಹಿಂಗಿದೆ, ಆ ಥರ ಎಲ್ಲ ಇದೆ. ಈಗ ಆ ಥರ ಮುಂದುವರಿತಾ ಇರಬೇಕಾದಾಗ ಭದ್ರಾ ನೀರು ಇದೇ ಇದಕ್ಕೆ ಬರ್ತದೆ. ಇವರೇನು ಭದ್ರಾ ನೀರು ಬರುತ್ತೆ ಹಂಗೆ ಮಾಡಬೇಡಿ ಅಂತೇಳಿ. ನಾನು ಭದ್ರಾ ನೀರು ಬೇಗ ಬಂದುಬಿಟ್ಟಿದ್ರೆ ನಾನು ಒಪ್ಕೊಂತಿದ್ದೆ ಅನ್ಕೋತೀವೋ. ಈಗೇನಾಗಿದೆ ಅಂದರೆ 160 ಕಿಲೋಮೀಟ್ರ್ ಚಾನಲ್ ಆಗಬೇಕು, 3060 ಎಕರೆ ಲ್ಯಾಂಡ್ ಬೇಕು, 1 ಎಕರೆಗೂ ಕೂಡ ಪೇಮೆಂಟ್ ಆಗಿಲ್ಲ. ಇವರೇನು ಮಾಡಿದ್ದಾರೆ, ಕಾಂಟ್ರಾಕ್ಟರ್ಗಳಿಗೆಲ್ಲ ಇಂಟ್ರೆಸ್ಟ್ ಮಾಡಿದ್ದಾರೆ. ಅವ್ರು ಎಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆಯೋ, ಎಲ್ಲಿ ಖಾಸಗಿಯವ್ರಿಗೆ ಒಂದು ದುಡ್ಡು ಕೊಡೋದು, ಅವ್ರು ಕೊಟ್ಟರೆ ಅವ್ರು ಕೆಲಸ ಮಾಡ್ತಾರೆ. ಹೆಚ್ಚು ಕಡಿಮೆ ಕಾಂಟ್ರಾಕ್ಟರ್ಗಳೆಲ್ಲ ಪಲಾಯನ ಮಾಡಿಬಿಟ್ಟಿದ್ದಾರೆ, ಆಂಧ್ರ ಕಡೆ ಕೊಡೋಗ್ಬಿಟ್ರವರು. ಇದು ಇದೇ ವೇಗದಲ್ಲಿ ಹೋದರೆ 10 ವರ್ಷ ಬೇಕು, ನೀರು ಬೇಕು. ಅಲ್ಲ, ಏನೇ ಆದರೂ ಸಹಿತ ನಿಜ ನೀರು ಬೇಕು. ನೀರು ನಾವು ನಿಗದಿತ ಕಾಲ ಬಹುಶಃ ನಮ್ಮ ಸರ್ಕಾರ ಇದ್ದಿದ್ರೆ, ಜನ ಉಳಿಸ್ಕೊಂಡಿದ್ರೆ, ಬಹುಶಃ ಇಷ್ಟೊತ್ತಿಗೆ ನಾವು ಬೋರು ಕಣಿವೆ ನೀರು ಕೊಟ್ಟಿರ್ತಿದ್ವಿ. ಇನ್ನೊಂದು ಆರೋಪ ಏನ್ ಕೇಳಿ ಬರತ್ತೆ ಅಂತಂದ್ರೆ, ಈ ಮದಲೂರು ಕೆರೆಗೆ ನೀರು ಬಿಟ್ಟರೆ ಹೆಚ್ಚಿನದಾಗಿ ಆಂಧ್ರದವ್ರಿಗೆ ಉಪಯೋಗ ಆಗುತ್ತೆ, ಕರ್ನಾಟಕದವ್ರಿಗೆಲ್ಲ ಬಾರ್ಡರ್ ಇದೆ ಅಂತನೋ ಮಾತು ಇಲ್ಲ. ಇದು ಏನಾಗಿದೆ, ಮದ್ಲೂರು ಕೆರೆಗೆ 75% ಕರ್ನಾಟಕ, 25% ಆಂಧ್ರನು ಕೂಡ ಇದೆ ಕೆರೆ ಆವರಣದಲ್ಲಿ. ಆಮೇಲೆ ಕ್ಯಾಚ್ಮೆಂಟ್ ಅಲ್ಲಿಂದಲೇ ಬರ್ತಾ ಇದ್ದಿದ್ದು ಮೊದಲು. ಕ್ಯಾಚ್ಮೆಂಟ್ ಅಲ್ಲಿ ಮೊದಲು ಅವರು ಆಂಧ್ರ ಪ್ರದೇಶದಲ್ಲಿ ಸೀರೀಸ್ ಆಫ್ ಬ್ಯಾರೇಜಸ್ಸು, ಚೆಕ್ ಡ್ಯಾಮ್ಗಳನ್ನ ಹಾಕಿದ್ರಿಂದ ಒಂದು ತೊಟ್ಟು ನೀರು ಬರ್ದಂಗಾಯ್ತು. ಹಂಗಾಗಿ ಮದ್ಲೂರು ಕೆರೆ ಖಾಲಿ ಉಳಿತು. ಅದಾದಮೇಲೆ ಅಲ್ಲಿ ಬರಲಿಲ್ಲ ಆಂಧ್ರ ಪ್ರದೇಶ ಅಂತಂದಾಗ ನಮ್ಮ ಲೊಕೇಶನ್ನಲ್ಲಿ ನಾವು ತಗೋಬೇಕು ಅಂತೇಳಿ ನಾವು ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಬಚಾವತ್ ತೀರ್ಪಿನ ಪ್ರಕಾರ ಅದನ್ನು
ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಹೋರಾಟ ನಡೆದಿರೋದು. ಆ ಹೋರಾಟ ನಡೆದಿರೋದು ಕಾಮಗಾರಿ ಆಗಿರ್ತಕ್ಕಂಥದ್ದು. ಈ ಬಿಜೆಪಿ ಯಾವ್ಯಾವ ಅಧಿಕಾರಕ್ಕೆ ಬಂದ್ರೆ ಅವೆಲ್ಲ ಕೆಡ್ಸೋಣಂಗೆ ಕಾಟನೆ ಇವ್ರದ್ದು. ಸೊ ಕಾಳಪ್ಪ ಸರ್, ನಿಮ್ಗೊಂದು ಪ್ರಶ್ನೆಯನ್ನ ಕೇಳೋದಾದ್ರೆ, ಈ ಒಂದು ಉಪಚುನಾವಣೆ ಸಂದರ್ಭದಲ್ಲಿ ಬಿ ವೈ ವಿಜಯೇಂದ್ರ ಅವ್ರು ಕೂಡ ಬಂದಿರ್ತಾರೆ, ಯಡಿಯೂರಪ್ಪ ಅವರ ಪುತ್ರ ಬಂದಿರ್ತಾರೆ, ಅವ್ರು ಕೂಡ ಆಶ್ವಾಸನೆಯನ್ನ ಕೊಟ್ಟಿರ್ತಾರೆ ನಾವು ನೀರು ಬಿಟ್ಟೇ ಬಿಡ್ತೀವಿ ಅಂತ. ಆದ್ರೆ ಈಗ ಬಿಜೆಪಿಯಲ್ಲೇ ಅಪಸ್ವರ ಮೂಡ್ತಾ ಇದೆಯಲ್ಲ, ಕಾರಣ ಏನಾಗಬಹುದು? ಒಂದ್ ಕಡೆ ನಾನು ಹೊಡೆದಂಗ್ ಮಾಡ್ತೀನಿ, ನೀನ್ ಹತ್ತಂಗ್ ಮಾಡು ಅನ್ನೋದ್ ಏನಾದ್ರು ಮಾಡ್ತಿದಾರ? ಮತ್ತು ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ, ಹಾಗಾಗಿ ದ್ವಂದ್ವ ಏನಾದ್ರು ಕ್ರಿಯೇಟ್ ಮಾಡ್ತಾ ಇದಾರ ಜನರ ಕಣ್ಣಲ್ಲಿ ಅಂತ. ಇಲ್ಲ, ನನ್ನ ಲೆಕ್ಕದಲ್ಲಿ ಅಂದ್ರೆ, ಏನಕ್ಕೆಂದ್ರೆ ನಾನು ಈ ಕ್ಷೇತ್ರಕ್ಕೆ ಈ ಕ್ಷೇತ್ರದವನಲ್ಲ. ಸೊ ಆ ಕಾರಣದಿಂದ ನಮ್ಮ ನಾನು ಕೊಡಗಿನವನು, ಕೊಡಗಿನಲ್ಲಿ ಧಾರಾಕಾರ ಮಳೆ ಬರುತ್ತೆ. ಸೊ ಅದಕ್ಕೆ ನಮ್ಗೆ ಈ ಕಷ್ಟಗಳು, ಈ ಸಮಸ್ಯೆಗಳಿಲ್ಲ. ಬಟ್ ಆದ್ರೆ ಮೇಲ್ನೋಟಕ್ಕೆ ಖಂಡಿತವಾಗ್ಲೂ ಇದರಲ್ಲಿ ಒಬ್ಬ ಚಿವುಟದ್ದು ಇನ್ನೊಬ್ಬ ತೂಗು ಆಡುವಂಗ್ ಮಾಡುವಂಥದ್ದು ನಡೀತಾ ಇದೆ ಅಂತ ಕಣ್ಣಿಗೆ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ. ಆಮೇಲೆ ಇದರಲ್ಲಿ ನಿಮ್ಮ ಎಮ್ ಎಲ್ ಎ, ಇವಾಗ ಲೋಕಲ್ ಎಮ್ ಎಲ್ ಎ, ಅವ್ರು ನಿಜವಾಗ್ಲೂ ಅವ್ರು ಮನ್ಸು ಮಾಡಿದ್ರೆ ಅವ್ರು ಹೋಗ್ಬಿಟ್ಟು ಸಿ ಎಂ ಹತ್ರ ಕೂತ್ಕೋಬೇಕಾಗಿತ್ತು. ಸ್ವಾಮಿ, ನಾನು ಗೆದ್ದಿರೋದೆ ಈ ಕಾರಣದಿಂದ, ನೀವು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ನಾನು ಗೆದ್ದಿದ್ದೀನಿ. ಇವತ್ತು ನೀವು ನೀರು ಬಿಡಲಿಲ್ಲ ಅಂತ ಹೇಳಿದ್ರೆ ನಾವು ಹೇಗಾಗುತ್ತೆ? ಇವ್ರನ್ನ ಇದು ಮಾಡ್ಬೇಕಾಗಿತ್ತು, ಫೇಸ್ ಮಾಡ್ಬೇಕಾಗಿತ್ತು ಮಂತ್ರಿಗಳನ್ನ. ಯಾಕಂದ್ರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೀಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ನೀವು ಹೀಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ, ಪಬ್ಲಿಕ್ ಬರ್ಬೇಕಾಗಿತ್ತು. ಅವ್ರೇನು ಹೇಳ್ತಾರೆ, ಇಲ್ಲ ಇಲ್ಲ ಇದನ್ನ ನಾನು ನಾನು ಫಸ್ಟ್ ನಾನು ಜೈಲ್ಗೆ ಹೋಗ್ತೀನಿ ಅಂತಾರೆ. ಅವ್ರು ಜೈಲ್ ಕಳಿಸ್ತಾರಂತೆ, ಇವ್ರು ಜೈಲ್ಗೆ ಹೋಗ್ತಾರಂತೆ. ನೀರ್ ಬಿಡೋದಕ್ಕೆ ಅದು ಆಟೋಮೆಟಿಕ್ ಆಗಿ ಬರ್ತದೆ. ಈ ಪುಣ್ಯಾತ್ಮ ಈ ಅಲೋಕೇಶನ್ ಆಗಿದೆ ಅನ್ನೋದನ್ನ ಕರೆಕ್ಟ್ ಆಗಿ ತಿಳ್ಕೊಂಡೇ ಇಲ್ಲ, ಆಗಿಲ್ಲ. ಅದನ್ನ ಹೋಗಿ ಬಹಳ ತಂಬ್ರಬಿಸ್ತಾರೆ, ನಾನೇ ನೀರ್ ಬಿಡ್ತಾ ಇದೀನಿ ಹಾಗೆ ಅಂತೇಳಿ. ಈಗ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ನೀರ್ ಬರ್ತದೆ. ತಕರಾರು ಮಾಡದಿದ್ರು ಸಾಕು. ಸರ್, ಹಾಗೆ ಈಗ ನ್ಯಾಯಾಂಗ ಮತ್ತು ಶಾಸಕಾಂಗ ಅಂತ ಬಂದಾಗ ಎರಡಕ್ಕೂ ತನ್ನದೇ ಆದಂತಹ ಮೌಲ್ಯಗಳಿರುತ್ತೆ. ಅದನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನೋಡೋದಾದ್ರೆ ನ್ಯಾಯಾಂಗಕ್ಕೆ ಎಲ್ಲರೂ ಕೂಡ ತಲೆ ಬಾಗ್ಲೇಬೇಕು, ಶಾಸಕಾಂಗ ಕೂಡ, ಅದೇನು ಹೊರತಲ್ಲ. ಸೊ ನ್ಯಾಯಾಂಗದ ವಿರುದ್ಧವಾಗಿ ಶಾಸಕಾಂಗದಲ್ಲಿ ನಿರ್ಧಾರ ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆದ್ರೂ ಎಲ್ಲೋ ಒಂದ್ ಕಡೆ ಪ್ರವೋಕ್ ಮಾಡಿ ಹೇಳ್ತಾರೆ, ಸಿ ಎಂ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ. ವಾಟ್ ಇಟ್ ಮೀನ್ಸ್, ಏನ್ ಇದ್ರ ಅರ್ಥ, ಸೂಚನೆ ಏನ್ ಕೊಡುತ್ತೆ ಅಂತ ನೋಡಿ. ನೀವು ಕರೆಕ್ಟ್ ಆಗಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂತ ಹೇಳಿದ್ರೆ, ನ್ಯಾಯಾಂಗ ಯಾವ ಒಂದು ತೀರ್ಪು ಕೊಡುತ್ತೆ ಅದಕ್ಕೆ ಎಲ್ಲರೂ ಬದ್ರು, ಮುಖ್ಯಮಂತ್ರಿಗಳು ಬದ್ರು. ಆಯ್ತಾ, ನೀವೇ ನೋಡಿದಿರಿ ಇವಾಗ ಜಡ್ಜ್ಮೆಂಟ್ ಯಾವ್ದು ಬಂದಿದೆ 2013 ಆಗಿನ ಮುಖ್ಯಮಂತ್ರಿ ಆಗಿನ ಮುಖ್ಯ ನ್ಯಾಯಾಧೀಶರು ಮತ್ತೆ ಇವಾಗ ಮುಂದೆ ಸುಪ್ರೀಂ ಕೋರ್ಟ್ ಹೋಗ್ತಾರಲ್ಲ, ಅಲ್ಲಿ ಮುಖ್ಯ ನ್ಯಾಯಾಧೀಶರಾಗ್ತಾರೆ ಬಿ ವಿ ನಾಗರತ್ನ ಅವರು ಮತ್ತೆ ಜಸ್ಟಿಸ್ ಶ್ರೀಧರ ರಾವ್ ಇವರಿಬ್ರು ತೀರ್ಪು ಕೊಟ್ಟಿರುವಂಥದ್ದು ಇದು ಇಟ್ ಫೈನಲ್. ಯಾಕೆಂತ ಹೇಳಿದ್ರೆ 2013 ಆದ್ಮೇಲೆ ಯಾವ ಪಕ್ಷ ಯಾವ ಪಾರ್ಟಿ ಕೂಡ ಹೋಗ್ಬಿಟ್ಟು ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಲಿಲ್ಲ. ಇದ್ ಇಸ್ ಎ ಫೈನಲ್ ಆರ್ಡರ್. 2009 ಈ ಗವರ್ಮೆಂಟ್ ಆದೇಶ ಆಗುತ್ತೆ, 2013 ಸುಪ್ರೀಂ ಇದು ಹೈಕೋರ್ಟ್ ಆದೇಶ ಆಗುತ್ತೆ, ಎರಡನ್ನು ಚಾಲೆಂಜ್ ಮಾಡಲ್ಲ. 2021 ಇವ್ರಿಗೇನು ಕನಸು ಬಿದ್ದಂಗೆ, ಇಲ್ಲ ಮುಖ್ಯಮಂತ್ರಿ ಹೇಳಿದ್ರೆ ಇದನ್ನ ಆದೇಶ ಪಾಲನೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಇವತ್ತು ಇಲ್ಲ ಈ ಸುಪ್ರೀಂ ಕೋರ್ಟ್ ಈ ಹೈಕೋರ್ಟ್ ಆರ್ಡರ್ ಇದ್ರು ಕೂಡ ನಾನು ಪಾಲನೆ ಮಾಡಕ್ ಆಗಲ್ಲ ಅಂತ ಹೇಳಕ್ ಸಾಧ್ಯ ಇದೆಯಾ? ಹೈಕೋರ್ಟ್ ಆರ್ಡರ್ ಇದು, ನೀವು ಅದಕ್ಕೆ ತಲೆ ಬಾಗ್ಲೇಬೇಕಾಗುತ್ತೆ. ಸೊ ಅದನ್ನ ಇಷ್ಟು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಇವ್ರು ಕಾನೂನು ಮಂತ್ರಿಯಾಗಿ ಹೇಗೆ ಉಳಿತಾರೆ ಅನ್ನೋಂತ ನಂಗೆ ಆಕ್ಚುಲಿ ವಿಶ್ವಾಸಕ್ಕೆ ಬರ್ತಾ ಇಲ್ಲ ನಂಗೆ. ಸೊ ಸರ್, ಇನ್ನೊಂದು ಮಾತು ಹೇಳ್ತಾರೆ ಏನಂತಂದ್ರೆ, ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಅವರನ್ನ ನಾವು ಭೇಟಿ ಮಾಡ್ತೀವಿ, ಏನಾದ್ರೂ ಶಾಶ್ವತ ನೀರಾವರಿ ವ್ಯವಸ್ಥೆಯನ್ನ ಕಂಡುಕೊಳ್ಳುವಂತದ್ದನ್ನ ನಾವು ಮಾಡ್ತೀವಿ, ಅಲೋಕೇಶನ್ ಆಗಿಲ್ಲ ಅನ್ನೋಂಥ ಮಾತಿಗೆ ಅವರು ರಿಯಾಕ್ಟ್ ಮಾಡಿರೋದು, ಅಲೋಕೇಟ್ ಮಾಡಿಸೋಂಗ್ ಮಾಡೋಣ, ನ್ಯಾಯಯುತವಾಗಿ ಏನ್ ಮಾಡ್ಬೋದು ಮಾಡೋಣ ಅಂತ ಒಂದು ಮಾತನ್ನ ಈಗಿನ ಶಾಸಕರು ಹೇಳಿದ್ದಾರೆ. ಸೊ ಈ ಮಾತನ್ನ ಆಧಾರವಾಗಿ ಇಟ್ಕೊಂಡು ಈಗ ಆಯ್ತು, ಇಷ್ಟು ದಿವಸ ಹೋರಾಟಗಳು ನಡೆದಿದೆ, ಜನರಿಗೆ ಸಂಕಷ್ಟ ಇದೆ, ಮುಂದೆ ಬದಲಾವಣೆಯನ್ನ ತರಲೇಬೇಕಲ್ವಾ, ಜನರಿಗೊಂದು ಆ ಸಮಸ್ಯೆ ಪರಿಹಾರ ಆಗ್ಲೇಬೇಕು ಅಂತಂದಾಗ ನಾರಾಯಣ ಸ್ವಾಮಿ ಅವರನ್ನು ಅಥವಾ ಮತ್ತಾರನ್ನಾದ್ರೂ ಭೇಟಿ ಮಾಡಿ ಒತ್ತಡ ತರುವಂತದ್ದು ಎಲ್ಲ ಪಕ್ಷದವರು ಸೇರಿ ಮಾಡ್ತೀರಾ, ಅಥವಾ ಅವರ ಹೋರಾಟ ಅವರಿಗೆ ನಮ್ಮ ಹೋರಾಟ ನಮ್ಗೆ ಅನ್ನೋ ತರದ ಏನಾದ್ರೂ ಆಗುತ್ತಾ ನಡೆ? ಇಲ್ಲಿ ಒತ್ತಡದ ಪ್ರಶ್ನೆನೇ ಇಲ್ವಲ್ಲ, ಇಟ್ ಇಸ್ ಓನ್ಲಿ ದೇ ಆರ್ ಮಿಸ್ ಇಂಟರ್ಪ್ರಿಟಿಂಗ್ ದಿ ಆರ್ಡರ್ಸ್. ಈ ಅವ್ರ ತಲೆ ಮೆದ್ಲಿಲ್ಲ, ತಲೆಯಲ್ಲಿ ಮೆದ್ಲಿದ್ರೆ ಯಾರು ಈ ರೀತಿ ಮಾತಾಡ್ತಿರ್ಲಿಲ್ಲ. ಇದು ಆರ್ಡರ್ಸ್ 2009 ಎಂಡಾಸ್ ಬೈ ದಿ ಸುಪ್ರೀಂ ಹೈಕೋರ್ಟ್ ಜಡ್ಜ್ಮೆಂಟ್. ಈ ನೀರೇನ್ ತರೋದೇನು ಇಲ್ಲ, ಈ ನೀರ್ ಬಿಡ್ಲಾರ್ದಕ್ಕೆ ಈ ತರದೇನು ನಾರಾಯಣ ಸ್ವಾಮಿದು ಪ್ರಶ್ನೆ ಇಲ್ಲ, ಇನ್ನೊಬ್ಬರದ್ದು ಪ್ರಶ್ನೆ ಇಲ್ಲ, ಇರ್ಬೋದು, ಏನು ಸಮಸ್ಯೆ ಇಲ್ಲ, ನೀರ್ ಬಿಡ್ಲೇಬೇಕು. ಅದನ್ನೇ ಇದಕ್ಕೆ ಈ ಮಸ್ಟ್ ಓ ದಿ ರೆಸ್ಪಾನ್ಸಿಬಿಲಿಟಿ. ಇದು ಸುಮ್ಮನೆ ಪೋಸ್ಟ್ ಕೊಡೋದು ಬಿಟ್ಬಿಟ್ಟು ನೀರಿಗೆ ತರಲೆ ಮಾಡೋದು ಬೇಡ, ಸುಮ್ಮನೆ ಇದ್ರೆ ಸಾಕಾಗಿತ್ತು.
ಎಲ್ಲರ ಉಂಟ ಇದೆಲ್ಲರನ್ನು ಜೈಲಿಗೆ ಕಳಿಸ್ತೀನಿ ಅಂತ ಅವನಂತಾನೆ. ಅವನಂತಾರೆ ಇವ್ ನಾ ಜೈಲಿಗೆ ಹೋಗ್ತೀನಿ ಅಂತಾನೆ. ಇದೇನು ಜೈಲಿಗೆ ಹೋಗೋ ಪಾರ್ಟಿನೇ ಇದ್ದಂಗೆ ಕಾಣುತ್ತಿದ್ದು. ಇದು ನೀರಿಗೆ ನೀರು ಬಿಡಿಸೋದಕ್ಕೆ ಜೈಲಿಗೆ ಹೋಗ್ಬೇಕಾಗಿಲ್ಲ, ಜನರಿಗೆ ಕುಡಿಯೋ ನೀರು ಕೊಡಬೇಕು. ಅದು ಕರ್ತವ್ಯ, ಮೂಲಭೂತ ಕರ್ತವ್ಯ, ಸಂವಿಧಾನ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ. ಆ ಜವಾಬ್ದಾರಿಕೆ ಏನೋ ಮಾಡೋದು ಬಿಟ್ಟು ಬೇರೆ ಏನೋ ಮಾತಾಡ್ಕೊಂಡು ಹೋಗ್ತಾರೆ, ಡೈವರ್ಟ್ ಮಾಡ್ತಾರೆ. ಅದಕ್ಕೆ ಅದು ಕೈಲಾಗದರು ನೆಲ ಡೊಂಕುಂದಲ್ಲ ಹಂಗಂಗೆ. ಎಸ್ ವೀಕ್ಷಕರೇ, ಮಾತುಕತೆ ಮುಂದುವರಿಸೋಣ. ಸೊ ಈ ಹಿಂದೆ ಒಂದೆರಡು ಬಾರಿ ಏನು ಮದಲೂರು ಕೆರೆಗೆ ನೀರನ್ನ ಹರಿಸಿದ್ರು, ಆ ಸಂದರ್ಭದಲ್ಲಿ ಅಲ್ಲಿನ ಅಂತರ್ಜಲ ವೃದ್ಧಿ ಆಯಿತು ಅಂತ ಖುದ್ದು ಅಲ್ಲಿನ ರೈತರುಗಳು ಕೂಡ ಒಪ್ಕೊಂಡಿದ್ರು. ಹೌದು, ಕೆರೆಗೆ ನೀರು ಬಂದ್ರೆ ನಮ್ಗೆಲ್ಲೋ ಅನುಕೂಲ ಆಗುತ್ತೆ ಅನ್ನೋ ಮಾತುಗಳನ್ನು ಹೇಳಿದ್ರು. ಆ ಬಗ್ಗೆ ಮಾತಾಡೋಣ. ಸೊ ರೈತರ ಪರಿಸ್ಥಿತಿ ಹೇಗಿದೆ ಅಲ್ಲಿ, ಮತ್ತು ಮದಲೂರು ಕೆರೆಗೆ ನೀರು ಬರೋದ್ರಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗಲಿದೆ, ಎಲ್ಲ ವಿಷಯಗಳನ್ನ ಮಾತಾಡೋಣ. ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ, ಅಲ್ಲಿನ ರೈತರ ಪರಿಸ್ಥಿತಿ ಹೇಗಿದೆ ಅಂತ. ಅಂತರ್ಜಲವನ್ನ ನಂಬಿಕೊಂಡು ಈಗಾಗಲೇ ಸಾಕಷ್ಟು ಜನ ಬೇಸಾಯ ಕೈಗೆತ್ಕೊಂಡಿರ್ತಾರೆ, ಮತ್ತು ರೈತರು ಅಂದ್ಮೇಲೆ ಬೇಸಾಯನೇ ಮೂಲ ಆಧಾರ, ಅದನ್ನು ಹೊರತುಪಡಿಸಿ ಅವ್ರಿಗೆ ಐ ಟಿ ಬಿ ಟಿ ಕಂಪ್ನಿ ಕಡೆಗಡೆ ತಲೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲಿರುವಂತಹ ರೈತರಿಗೆ ಅವರ ಮೂಲ ಸೌಕರ್ಯನ ಒದಗಿಸುವಂತದ್ದು ಯಾವುದೇ ಜನನಾಯಕನ ಜವಾಬ್ದಾರಿ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಜಯಚಂದ್ರ ಅವರ ನಿಲುವು ಹೇಗಿದೆ ಕೇಳೋಣ ಬನ್ನಿ. ಸರ್, ಅಲ್ಲಿನ ರೈತರ ಪರಿಸ್ಥಿತಿ ಮತ್ತು ಮದಲೂರು ಕೆರೆಗೆ ನೀರು ಬಿಡೋದ್ರಿಂದ ರೈತರು ಹೇಗೆ ಅಭಿವೃದ್ಧಿ ಆಗೋಕೆ ಸಾಧ್ಯ? ಇದು ಈ ಯೋಜನೆ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅಂತರ್ಜಲದ ಅಭಿವೃದ್ಧಿ ಮತ್ತು ಕುಡಿಯುವ ನೀರು, ಇವೆರಡು. ಅದು ಸಂವಿಧಾನದ ಬದ್ಧವಾಗಿರ್ತಕ್ಕಂಥ ಜವಾಬ್ದಾರಿಕೆ ರಾಜ್ಯ ಸರ್ಕಾರಗಳದ್ದು. ಆ ಹಿನ್ನೆಲೆಯಲ್ಲಿ ಈ ಯೋಜನೆ ರೂಪಿಸ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಮದ್ಲೂರು ಕೆರೆ ನೀರು ಬಂದರೆ ಸುಮಾರು ಮೂರು ಹೋಬಳಿನಲ್ಲಿ ಅಂತರ್ಜಲ ಜಾಸ್ತಿ ಆಗ್ತದೆ, ಓಪನ್ ವೆಲ್ನಲ್ಲಿ ನೀರು ಬರ್ತದೆ. ಕೇವಲ ನಾನು 15 ದಿವಸ ಬಿಟ್ಟಿದ್ದಕ್ಕೆ ಒಂದು ವರ್ಷದವರೆಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಬರಲಿಲ್ಲ ಅಲ್ಲಿ. ಸೊ ಹಾಗಾಗಿ ಅಟ್ಲೀಸ್ಟ್ ಈ ಅಲೋಕೇಶನ್ ಇರೋ ಪ್ರಕಾರ ನೀರು ತುಂಬಿಸುವಂಥ ಕೆಲಸವನ್ನು ಮಾಡಿದರೆ ನಿಮಗೆ ಕುಡಿಯೋ ನೀರಿನ ಸಮಸ್ಯೆ ಇರಲ್ಲ. ಇದು ಸಿರಾದಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಹೈಯೆಸ್ಟ್ ನಂಬರ್ ಆಫ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತ ಹೇಳಿದರೆ ಅದು ಪಾವಗಡ, ಮಧುಗಿರಿ, ಸಿರಾ, ಚಿಕ್ಕನಾಯ್ಕನಹಳ್ಳಿ. ಬಿಕಾಸ್ ಆ ನೀರು ಕುಡಿತಕ್ಕಂಥ ನೀರು ಫ್ಲೂರೈಡ್ ನೀರು, ನೈಟ್ರೇಟ್ ನೀರು, ಅದು ಕಲ್ಮಶ ಇರತಕ್ಕಂಥ ನೀರು. ಅದರಿಂದ ಆರೋಗ್ಯದಲ್ಲಿ ದುಷ್ಪರಿಣಾಮ ಬೀಳ್ತದೆ. ಹೈಕೋರ್ಟು ಅದರ ಹಿನ್ನೆಲೆಯೇ ಈ ಆರ್ಗ್ಯುಮೆಂಟ್ ಆದಮೇಲೇ ಪಾವಗಡಕ್ಕೂ ಕೂಡ ನೀರು ಕೊಡಬೇಕು ಅಂತೇಳಿ ಹೈಕೋರ್ಟ್ ತೀರ್ಮಾನ ಮಾಡಿತ್ತು. ಅದು ಹಾಗಾಗಿ ಇದನ್ನು ನಮಗೆ ವ್ಯವಸಾಯಿಕಲ್ಲ ಕೇಳ್ತಾ ಇರ್ತಕ್ಕಂಥದ್ದು, ಕುಡಿಯೋ ನೀರಿಗೆ ಕೇಳ್ತಾ ಇರ್ತಕ್ಕಂಥದ್ದು. ಕುಡಿಯೋ ನೀರನ್ನು ಇಲ್ಲಿ ಕುಡಿಯೋ ನೀರು ಬರೋದ್ರಿಂದ ಇವತ್ತು ಮದ್ಲೂರು ಕೆರೆಗೆ ನೀರು ಬರೋದ್ರಿಂದ ಕುಡಿಯೋ ನೀರನ್ನು ಸುಮಾರು 2-3 ಹೋಬಳಿ ಸಮಸ್ಯೆನೇ ಬಗೆಹರಿತದೆ. ಅದು ಆ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಇವರು ಏನು ಮಾಡೋಕ್ಕೆ ಪೋಸ್ಟ್ ಕೊಡೋದೇನು ಬೇಕಾಗಿಲ್ಲ, ಪೋಸ್ಟ್ ಕೊಡೋದು ಇದೆಲ್ಲ ವಾಟ್ಸಪ್ಪಲ್ಲಿ ಅದೆಲ್ಲ ಬರಬೇಕಾಗಿಲ್ಲ, ಇದು ಬಂದೇ ಬರುತ್ತೆ. ನೀವು ತರಲೆ ಮಾಡದೆ ಇದ್ರೆ ಸಾಕಾಗಿದೆ. ಕಾನೂನಾತ್ಮಕವಾಗಿ ನೋಡೋದಾದ್ರೆ ಸರ್, ವಿಷಯ ಯಾವ ಹಂತದಲ್ಲಿದೆ ಅಂತ, ಒಂದ್ ಕಡೆ ಹೇಳ್ತಾರೆ ಇಲ್ಲ ಯಾವುದೇ ರೀತಿಯ ಆರ್ಡರ್ಗಳ ಇಲ್ಲ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಇಲ್ಲ ಹೈಕೋರ್ಟ್ ಇಂದ ಆರ್ಡರ್ ಸಿಕ್ಕಿದೆ ಅಂತ ಹೇಳ್ತೀರಾ. ಸೊ ಫರ್ದರ್ ಸ್ಟೆಪ್ಸ್ ಅಂತ ಮಾತನಾಡೋದಾದ್ರೆ ಸರ್, ನೋಡಿ ಇದರಲ್ಲಿ ನೀವು 4 ಇದಿದೆ ನಿಮ್ಮ ಡಾಕ್ಯುಮೆಂಟ್ಗಳು. ಮೊದಲನೇದು 2009 ಜಿಯೋ ಆಗಿರುವಂಥದ್ದು, ಮದಲೂರಿಗೆ ನೀವು 0.4 TMC ಹರಿಸ್ಲೇಬೇಕು ಅನ್ನೋಂಥ ಒಂದು ಜಿಯೋ ಆಗಿರುವಂಥದ್ದು. ಎರಡನೇದು ಹೈಕೋರ್ಟ್ ಆರ್ಡರ್ 2013. 2008 ಶೋಭಾ ಕರಂಡ್ಲಾಜಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಅದೇನು ಅಂತ ಹೇಳಿದ್ರೆ ನೀವು ಇದಕ್ಕೆ ಮದ್ಲೂರು ಕೆರೆಗೆ ನೀವು ನೀರು ಹರಿಸ್ಲೇಬೇಕು, ಅದಕ್ಕೆ ಅದು ಈ ಜಲ ಇದಕ್ಕೆ ನಿಮ್ಮ ಅಂತರ್ಜಲವನ್ನು ಅದು ಇಂಪ್ರೂವ್ ಮಾಡುತ್ತೆ, ಇದೆಲ್ಲ ಇಂಪ್ರೂವ್ ಮಾಡುವಂಥದ್ದು ನಮ್ಮ ಕರ್ತವ್ಯ ಅಂತೆಲ್ಲ ಅವರು ಸ್ಟೇಟ್ಮೆಂಟ್ ಅಸೆಂಬ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಇವೆಲ್ಲ ಆಗಿ ಇವಾಗ ಇಷ್ಟು ದಾಖಲೆಗಳಿದ್ದಾಗ ಯಾವುದೇ ಒಬ್ಬ ಮಂತ್ರಿ ಇಲ್ಲ ದಾಖಲೆಗಳೇ ಇಲ್ಲ, ಒಂದು ಯಾವುದು ಸ್ಯಾಂಕ್ಷನೇ ಆಗಿಲ್ಲ, ಎರಡು ಮೂರನೇದು ಟ್ರಾನ್ಸ್ಪೇಸನ್ ಡೈವರ್ಷನ್, ಅದನ್ನ ನಾನು ಆನ್ಸರ್ ಮಾಡಿದ್ದೀನಿ ಆಯ್ತಾ. ಇದು ಮೂರು ಕಾರಣ ಇಟ್ಕೊಂಡು ಇನ್ನ ನಾನು ನೀರು ಹರಿಸೋಲ್ಲ ಅಂತ ಹೇಳಿದ್ರೆ ಅವರು ಕಾನೂನಿನ ಉಲ್ಲಂಘನೆ ಅವ್ರು ಮಾಡ್ತಿರುವಂಥದ್ದು, ನಿಮ್ಮ ಆಫೀಸರ್ಸ್ ಅಲ್ಲ ಕಾನೂನಿನ ಉಲ್ಲಂಘನೆ ಮಾಡ್ತಿರೋದು, ಆ ಮಂತ್ರಿಗಳು ಉಲ್ಲಂಘನೆ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಯಾವ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನ ನಡೆಸಲಿಕ್ಕೆ ಬಿಡ್ತಾ ಇರುವಂಥದ್ದು ಈ ಕಾನೂನು ಮಂತ್ರಿಗಳು. ಈ MLAಗಳು ಯಾರು ಇರ್ತಾರಲ್ಲ ಅವರು ಕೆಲ್ಸಕ್ಕೆ ಬಾರದ MLAಗಳು, ಕೆಲ್ಸಕ್ಕೆ ಬಾರದ MLAಗಳು ಹೋಗ್ಬಿಟ್ಟು ಆ ಕಾನೂನು ಮಂತ್ರಿನ ಹೋಗ್ಬಿಟ್ಟು ಅವ್ರ ಕತ್ತಿನ ಪಟ್ಟಿ ಇಟ್ಕೊಂಡು ಕೇಳಬೇಕು, ಏನಕ್ಕೆ ಹೀಗೆ ಮಾತಾಡ್ತಿದ್ದೀರಿ ನೀವು ಅಂತ. ನಮ್ಮ ಜನಕ್ಕೆ ಒಳ್ಳೇದಾಗುವಂಥದ್ದನ್ನ ನೀವು ಯಾಕೆ ತಡೆ ಹಾಕ್ತಿದ್ದೀರಿ ಅಂತ ಈ MLAಗಳು ಕೇಳಬೇಕು. ಹೊಸದಾಗಿ ಮೊದಲನೇ ಬಾರಿ MLA ಆಗಿರ್ತಾರಲ್ಲ, ನಾವೆಲ್ಲ ಇದುವರೆಗೂ ಕಷ್ಟಪಡ್ತೀವಿ ಒಂದು MLA ಆಗೋದಕ್ಕೆ, ಎಂಥ ಒಂದು ದೊಡ್ಡ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ, ಆ ಜವಾಬ್ದಾರಿ ಬಿಟ್ಟು ಓಡ್ತಿದ್ದಾರೆ ಇವರೆಲ್ಲ. ಇಲ್ಲ ನಾನು ಜೈಲ್ಗೆ ಹೋಗ್ತೀನಿ, ಯಾಕೆ ಜೈಲ್ಗೆ ಹೋಗ್ಬೇಕಾಗಿರೋದು, ಆರ್ಡ್ರ್ ಇದೆ
ಜಿಯೋ ಇದೆ ಅದು ಇಂಪ್ಲಿಮೆಂಟ್ ಮಾಡಿಸಿ. ಎಲ್ರಿಗೂ ಕೂಡ ಇನ್ಫಾರ್ಮೇಶನ್ ಕೊರತೆ ಇದೆಯಾ ಅಲ್ಲಿ ಕಂಪ್ಲೀಟ್ ಆಗಿ? ಇನ್ಫಾರ್ಮೇಶನ್ ಕೊರತೆ ಅಲ್ಲ, ಅದ್ಯಾವುದೋ ಕತೆ ಹೇಳಿದ್ರಲ್ಲ. ಈ ಒಬ್ಬ ಇದ್ರ ಪುರೋಹಿತ, ಅವನಿಗೆ ಒಂದು ಹಸು ಕೊಟ್ಟಿರ್ತಾರೆ, ಹಸು ಚಿಕ್ಕದು, ಚಿಕ್ಕ ಮರಿ, ಅದನ್ನ ತಗೊಂಡು ಹೋಗ್ತಾ ಇರ್ತಾನೆ. ಅಷ್ಟೊತ್ತಲ್ಲಿ ಮೂರು ಜನ ಪ್ಲಾನ್ ಮಾಡ್ಕೊಳ್ತಾರೆ ಅದನ್ನ, ಅದು ಹೇಗೆ ಅದನ್ನ ಇವ್ರ ಕಡೆಯಿಂದ ತಗೋಬೇಕು ಅಂತ ಹೇಳಿ. ಒಬ್ಬ ಬಂದು ಕೇಳಿದ್ರೆ ಏನ್ ಕತ್ತೆನಾ ಅಂತ, ಇನ್ನೊಬ್ಬ ಹಂದಿನ ಅಂತ ಕೇಳ್ತಾನೆ. ಆತರ ಆ ಕತೆ ಕೇಳಿದಿರಲ್ಲ, ಹಾಗೆ ಇದನ್ನ ಜನರನ್ನ ದಿಕ್ ತಪ್ಪಿಸ್ತಾರೆ. ಅದಷ್ಟೇ ಲಾಭ ಅವ್ರಿಗೆ ಅಷ್ಟೇ, ಏನಕ್ಕಂದ್ರೆ ಅವ್ರು ಏನು ಮಾಡ್ಬೇಕಾಗಿಲ್ಲ, ಸುಮ್ಮನೆ ಆರಾಮಾಗಿ ಕೂತ್ಕೊಂಡು ಮತ್ತೆ ಓಟ್ ಪಡ್ಕೋಬಹುದು. ಸೇಫ್ ಝೋನ್ ಅಲ್ಲಿ ಇಟ್ಕೊಳ್ಳೋಣ ಅಂತ. ಯಾಕೆಂತ ಹೇಳಿದ್ರೆ ಮಾಡಿರೋರು, ಕೆಲಸ ಮಾಡಿರೋಂಥವ್ರು ಇವತ್ತು ನೀವು ಡಾಕ್ಯುಮೆಂಟ್ ನೋಡಿದ್ರೆ, ದಾಖಲೆಗಳು ನೋಡಿದ್ರೆ, ಖಂಡಿತ ಅವ್ರು ಯಾರು ಕುರುಡನ್ಗೂ ಕಣ್ ಕಾಣಿಸುತ್ತೆ, ಒಬ್ಬ ಕ್ಯೂಡನ್ಗೂ ಕೇಳಿಸುತ್ತೆ, ಇಲ್ಲ ನೀವು ಸತ್ಯವಾಗಿ ಕೆಲಸ ಮಾಡಿದ್ದಾರೆ ಅಂತ. ಬಟ್ ಇವರು ಅದನ್ನ ಕನ್ಫ್ಯೂಸ್ ಮಾಡಿ ಸಂಪೂರ್ಣವಾಗಿ ಏನಕ್ಕೆ ಜನಕ್ಕೆ ಎಲ್ಲ ಕನ್ಫ್ಯೂಷನ್ ಆಗ್ಬಿಟ್ಟು ಏನು ಕೇಳಬಾರ್ದು. ನಮ್ಮನ್ನೇನು ಪ್ರಶ್ನೆನೇ ಕೇಳಬೇಡಿ, ಪ್ರಶ್ನೆ ಕೇಳಿದ್ರೆ ಎದ್ದು ಓದಿತೀನಿ, ಜಾಡಿಸ್ ಓದಿತೀನಿ, ಲೋಫರ್, ರಾಸ್ಕಲ್ ಹಿಂಗೆಲ್ಲ ಮಾತಾಡಿಕೊಂಡು ನನ್ನ ಜೀವನ ನಾನು ನಡೆಸ್ಬಿಡ್ತೀನಿ ಮತ್ತೆ ಗೆದ್ಕೊಂಡ್ಬರ್ತೀನಿ ಅಂತ ಒಂದು ಭ್ರಮೆಯಲ್ಲಿದ್ದಾರೆ. ಈ ಭ್ರಮೆಯನ್ನ ಜನ ಇವತ್ತು ಇವತ್ತೆಲ್ಲ ಮುಂದೆ ಖಂಡಿತವಾಗ್ಲೂ ಭ್ರಮೆಯನ್ನು ಮುರಿತಾರೆ. ಓಕೆ ಸರ್, ಈ ಸ್ಟೇಟ್ಮೆಂಟ್ಗೆ ಈಗೇನು ಕಾನೂನು ಸಚಿವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಕಾನೂನಾತ್ಮಕವಾಗಿ ಯಾವುದೇ ರೀತಿಯ ಅಲಾಟ್ಮೆಂಟ್ ಇಲ್ಲ, ಅಕಸ್ಮಾತ್ ಏನಾದ್ರು ನೀರು ಬಿಡ್ಬೇಕಂದ್ರೆ ಜೈಲಿಗೆ ಹೋಗ್ಬೇಕಾಗುತ್ತೆ ಅನ್ನೋದೆಲ್ಲ, ಯಾಕೆ ಬಿಜೆಪಿ ನಾಯಕರು ಯಾರು ಪ್ರಮುಖ ನಾಯಕರು ರಿಯಾಕ್ಟ್ ಮಾಡ್ತಾ ಇಲ್ಲ? ಯಾಕಂತಂದ್ರೆ ಅವರೇ ಮುಂದೆ ನಿಂತು ನೀರು ಬಿಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟರು, ನೀರು ಬಿಡೋ ಪ್ರಯತ್ನ ಕೂಡ ಮಾಡಿದ್ರು. ಆದರೆ ಈ ಥರದ ಸ್ಟೇಟ್ಮೆಂಟ್ಸ್ ಬಂದಾಗ ಇಲ್ಲ, ಅದಕ್ಕೆ ಕಾನೂನಾತ್ಮಕವಾಗೂ ಅವಕಾಶ ಇರುತ್ತೆ, ನಾವು ಮುಂದಾಳತ್ವ ವಹಿಸ್ಕೊಂಡು ನೀರು ಬಿಡ್ತೀವಿ ಅಂತ, ಯಾಕೆ ಪ್ರಮುಖ ನಾಯಕರು ಯಾರು ರಿಯಾಕ್ಟ್ ಮಾಡ್ತಾ ಇಲ್ಲ? ಇದು ಏನಾಯ್ತು, ಬಿಜೆಪಿ ಅದೊಂದು ಪಾರ್ಟಿನೇ ಅಲ್ಲ, ಅಲ್ಲ ಸರ್ಕಾರ, ಬಿಜೆಪಿ ಸರ್ಕಾರ ಇದೊಂಥರ ಈ ಕಾಕ್ಟೈಲ್ ಪಾರ್ಟಿ ಇದು. ಯಾವಾಗ ಯಾವ ಕಡೆ ಕಿಕ್ ಕೊಡುತ್ತೋ ಏನು ಕೊಡುತ್ತೋ ಗೊತ್ತಾಗೋದಿಲ್ಲ. ಇದು ಕಾಕ್ಟೈಲ್ ಸರ್ಕಾರ. ಈ ಸರ್ಕಾರಕ್ಕೆ ದಾರಿನೂ ಇಲ್ಲ, ಮಾರ್ಗನೂ ಇಲ್ಲ, ಕಲ್ಪನೆಯೂ ಇಲ್ಲ, ಬದ್ಧತೆನೂ ಇಲ್ಲ. ಅವರು ಮಂತ್ರಿ ಒಂದು ಮಾತಾಡ್ತಾನೆ, ಎಮ್ ಎಲ್ ಎ ಒಂದು ಮಾತಾಡ್ತಾನೆ, ಮುಖ್ಯಮಂತ್ರಿ ಹೇಳಿದ ಇನ್ನೊಂಥರ ಮಾತಾಡ್ತಾರೆ ಅಂದರೆ ಇದೊಂದು ಸರ್ಕಾರ ಅಂತ ಹೇಳ್ಬೇಕಾ? ಇದು ಸರ್ಕಾರ ಅಂದ್ರೆ ಅಲ್ಲೇ ಅಲ್ವೇ ಅಲ್ಲ. ಇಂಥ ಜನಕ್ಕೆ ಕೈ ಕೊಟ್ಟು ಇವರು ಸರ್ಕಾರ ಇವ್ರಿಗೆ ಕೈ ಕೊಟ್ಟು ಇವತ್ತು ಜನ ಕೈ ಇಸ್ಕೊಳಂಗಾಗಿದೆ. ಜನತಂತ್ರ ವ್ಯವಸ್ಥೆಯಲ್ಲಿ ಜನ ಯಾರು ತೀರ್ಮಾನ ಮಾಡ್ತಾರೋ, ಆ್ಯಕ್ಚುಲಾಗಿ ಪಬ್ಲಿಕ್ ಮ್ಯಾಂಡೇಟ್ ಕೊಟ್ಟಿದ್ದಲ್ಲ ಅವ್ರಿಗೆ, ಜನ ಮ್ಯಾಂಡೇಟ್ ಕೊಡಲಿಲ್ಲ. ದುಡ್ಡಿನಿಂದ ಶಾಸಕರು ಕೊಂಡ್ಕೊಂಡ್ರು, ಸರ್ಕಾರ ಮಾಡಿದರು, ಸರ್ಕಾರ ನಡೆಸ್ತಾ ಇದ್ದಾರೆ. ಈಗೇನು ಮುಂದಿನ ಎಲೆಕ್ಷನ್ ಇನ್ನೆಷ್ಟು ದುಡ್ಡು ಮಾಡಬೇಕು ಅಂತೇಳಿ. ಅದಕ್ಕೆ ಈ BJP ಎರಡು ಸರಿ ಅಧಿಕಾರಕ್ಕೆ ಬರ್ತು. ಬಹುಶಃ ಅತ್ಯಂತ ಭ್ರಷ್ಟಾಚಾರ ಆಗಿದ್ದು ಯಾವಾಗ ಅಂತಂದರೆ ಈ BJP ಸರ್ಕಾರ ಇದ್ದಾಗ. ಆವಾಗ BJP ಮೈನಿಂಗ್ ಹಗರಣದಲ್ಲಿ ಜೈಲಿಗೂ ಹೋಗ್ಬಿಟ್ರು. ಈಗೇನಾಗ್ತಿತ್ತ ಗೊತ್ತಿಲ್ಲ, ಒಟ್ಟಲ್ಲಿ ಇಳಿಸ್ಬಿಟ್ರತ್ತ. ಸೊ ಹಾಗಾಗಿ ಈ ಮುಂದೆ ಅವ್ರು ಏನು ಮಾಡ್ತಾರೋ ನೋಡಬೇಕು. ಏನೇ ಆಗಲಿ ಹಿಂದಿನ ತಪ್ಪುಗಳು ಆಗೋದು ಬೇಡ. ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಮುಂದುವರಿಸುವಂತ ಕೆಲಸ ಮಾಡಲಿ. ಓಕೆ, ಸೊ ಈಗ ಕಾನೂನು ಯಾವುದೇ ಖಾತೆಗಳನ್ನ ಹಂಚಿಕೆ ಮಾಡುವಾಗ ಅದರಲ್ಲಿ ನೈಪುಣ್ಯತೆ ಇರೋರಿಗೆ ಆ ಖಾತೆಗಳನ್ನ ಕೊಡ್ತಾರೆ. ಸೊ ಆ ಆಧಾರದ ಮೇಲೆ ನಾನು ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಈಗ ಕಾನೂನು ಖಾತೆ ಸಿಕ್ಕಿದೆ ಅವ್ರಿಗೆ, ಮತ್ತು ಸಣ್ಣ ನೀರಾವರಿ ಖಾತೆ ಸಿಕ್ಕಿದೆ, ಜಿಲ್ಲಾ ಉಸ್ತುವಾರಿ ಅಂದ್ರೆ ಜಿಲ್ಲೆಯ ಪ್ರತಿಯೊಂದು ಆಗುಹೋಗುಗಳನ್ನ ನೋಡ್ಕೊಳ್ತಾರೆ ಅನ್ನೋದು ಒಂದು ನಂಬಿಕೆಯಿಂದ ಕೊಟ್ಟಿದ್ದಾರೆ. ಸೊ ಈ ಖಾತೆ ಹಂಚಿರುವಾಗ ಅವ್ರಿಗೆ ಆ ಕೇಪಬಿಲಿಟಿ ಇದೆ, ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಈ ಜನತಂತ್ರ ವ್ಯವಸ್ಥೆನಲ್ಲಿ ಮಂತ್ರಿಗಳಿಗೆ ಅರ್ಹತೆ ಏನು ಬೇಕಿಲ್ಲ, ಅರ್ಹತೆ ಇಲ್ದರೂ ಮಂತ್ರಿಗಳಾಗಕ್ಕೆ ಅವಕಾಶ ಇರುತ್ತೆ. 224 ಜನ ಮಂತ್ರಿಗಳಾಗ್ಬೋದು, ವಿದ್ಯೆ ಇದ್ದರೂ ಮಾಡ್ಬೋದು, ವಿದ್ಯೆ ಇಲ್ದರೂ ಮಂತ್ರಿಗಳಾಗ್ಬೋದು. ಆದರೆ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಕಾನೂನು ಖಾತೆ ಕೊಡಬೇಕಾದಾಗ ಜವಾಬ್ದಾರಿಕೆಯನ್ನು ನೋಡೇ ಕೊಡೋದು. ಯಾಕಂದರೆ ಯಾವುದೇ ವಿಚಾರಗಳು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಬೇಕಾದಾಗ ಕಾನೂನು ಇಲಾಖೆ ಅಭಿಪ್ರಾಯ, ಕಾನೂನು ಮಂತ್ರಿ ಅಭಿಪ್ರಾಯ, ಹಣಕಾಸಿನ ಇಲಾಖೆ ಮತ್ತು ಮುಖ್ಯಮಂತ್ರಿ, ಇವರು ಭಾಳ ಮೂರು ಪ್ರಮುಖವಾಗಿರ್ತಕ್ಕಂಥದ್ದು. ಇದು ಇದನ್ನು ಮಹತ್ವ ಏನು ಅಂತೇಳಿ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ಹೌದು, ನಾನು 3 ವರ್ಷ ಅಲ್ಲ 5 ವರ್ಷ ನಾನು ಕಾನೂನು ಮಂತ್ರಿ ಆಗಿದ್ದೆ. ಕಾನೂನು ಮಂತ್ರಿ ಆಗಿರುವಾಗ ಇಂಥ ಒಂದು ನೆಗೆಟಿವ್ ಆದಂಥ ವರ್ತಮಾನನ ಮಾಡಲೇ ಇಲ್ಲ. ನನಗೇನು ಗೊತ್ತಿರಲಿಲ್ವ ಇದಲ್ಲವ ಆಟ ಆಡಬೇಕು ಅಂತೇಳಿ. ನಮಗೆ ಕಾಂಗ್ರೆಸ್ ಪಕ್ಷದ ಇದ್ದಾಗ ಜನಗಳು ಸರ್ವ್ ಮಾಡೋಕ್ಕೆ ಅವಕಾಶ ಕೊಟ್ಟಾಗ ಅವ್ರು ಸೇವೆ ಮಾಡೋದಕ್ಕೆ ಸೇರ್ತಕ್ಕಂಥವ್ರು. ಇವರೆಲ್ಲ ದುಡ್ಡು ಚೆಲ್ಲಿ ದುಡ್ಡು ಮಾಡ್ಕೊಂಡು ಬಂದು ಸರ್ಕಾರ ರಚನೆ ಮಾಡಿರೋರು, ಈ ದುಡ್ಡಿಗೋಸ್ಕರ ಓಡಾಡ್ತಾ ಇದ್ದಾರೆ ಅಷ್ಟೇ. ಇಂಥ ಭ್ರಷ್ಟ ಸರ್ಕಾರಗಳು ಬಂದರೆ ರಾಜ್ಯಕ್ಕೆ ಮಾರಕ.
ಸರ್, ನೀವೇನು ಹೇಳ್ತೀರಾ? ಇವಾಗ ಕಾನೂನಾತ್ಮಕವಾಗಿ ಯಾವುದೇ ತೊಡಕಿಲ್ಲ ಅಂತಂದಾಗ ಅಕಸ್ಮಾತ್ ಮತ್ತೇನಾದರೂ ಸುಪ್ರೀಂ ಮೆಟ್ಲ ಏರೋ ಚಾನ್ಸಸ್ ಇರಬಹುದಾ? ಬೇರೆ ಯಾರಾದರೂ ಅದನ್ನು ಫರ್ದರ್ ಟೇಕ್ ಓವರ್ ಮಾಡ್ಕೊಳ್ಬೋದಾ ಕೇಸ್ಗಳನ್ನ ಇದರ ವಿಷಯಕ್ಕೆ ಸಂಬಂಧಪಟ್ಟಂತೆ? ನೋಡಿ, ಲಿಮಿಟೇಷನ್ ಇರುತ್ತೆ. ನೀವು ಯಾವುದೇ ಒಂದು ಜಡ್ಜ್ಮೆಂಟ್ ಬಂದಾಗ ಅದನ್ನು ನೀವು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ 3 ತಿಂಗಳು ಟೈಮ್ ಇರುತ್ತೆ, ಅಂದರೆ 90 ದಿನ ಟೈಮ್ ಇರುತ್ತೆ. 90 ದಿನ ಮೀರೋಯಿತು ಅಂತ ಹೇಳಿದ್ರೆ ಅದು ಲಿಮಿಟೇಷನ್ ಮುಗೀತು. ಸೊ ಆ ಕಾರಣದಿಂದ ಇವತ್ತು ಆ ಜಡ್ಜ್ಮೆಂಟ್ನ ಇವತ್ತು ಯಾರು ಚಾಲೆಂಜ್ ಮಾಡುವಂತ ಪರಿಸ್ಥಿತಿಲಿ ಇಲ್ಲ. ಯಾಕೆಂದ್ರೆ ಇವತ್ತು 2013 ಜಡ್ಜ್ಮೆಂಟು, ಇವಾಗ ಎಷ್ಟು 8 ವರ್ಷ ಆಗೋಯ್ತು. ಇವಾಗ ಹೋದ್ರೆ ಮತ್ತೆ ನಿಮ್ಮಲ್ಲಿ ಚೀಮಾರಿ ಹಾಕ್ಬಿಟ್ಟು ಕಾಸ್ಟ್ ಹಾಕ್ಬಿಟ್ಟು ಕಳಿಸ್ತಾರೆ. ಅದಕ್ಕೋಸ್ಕರ ಅವನ್ನೆಲ್ಲ ಬಿಡಿ, ಅದನ್ನ ಚಾಲೆಂಜ್ ಮಾಡೋದ್ ಬಿಡಿ ಕೆಲಸ. ನೀವು ನೆಗೆಟಿವ್ ಪಾಲಿಟಿಕ್ಸ್ ಮಾಡೋದನ್ನ ಬಿಡಿ, ದ್ವೇಷದ ರಾಜಕಾರಣ ಬಿಡಿ. ಆಯ್ತಾ? ನೀವು ಯಾವ್ದು ಅಪ್ಪರ್ ಭದ್ರದಿಂದ ತರ್ತೀರಾ, ಅಪ್ಪರ್ ಭದ್ರದಿಂದ ನೀರು ತರ್ತೀರಾ, 26 TMC ತರ್ತೀರಾ, 10 TMC ತರ್ತೀರಾ, ಎಷ್ಟಾದ್ರು ತಗೊಂಬನ್ನಿ. ಜಯಚಂದ್ರ ಅವ್ರಿಗೆ ಒಂದು ಚಾಲೆಂಜ್ ಕೊಡಿ, ನೋಡಿ ನಾನು ಇಸ್ತಂದಿದ್ದೀನಿ, ನೀವಿಷ್ಟ ನೀವು ತಗೊಂಬನ್ನಿ ಅಂತ. ಇವ್ರು ಬೇಡ ಅಂತ ಹೇಳ್ತಾರಾ? ಬೇರೆ ಯಾರು ಬೇಡ ಅಂತ ಹೇಳ್ತಾರಾ? ಯಾರು ಬೇಡ ಅಂತ ಹೇಳಲ್ಲ. ನೀವು ಪೊಲಿಟಿಕಲ್ ಪಾಸಿಟಿವ್ ಪಾಲಿಟಿಕ್ಸ್ ಮಾಡಿ. ಹೀಗೆ ಇನ್ನ ಅವ್ರು ತಂದೆ ಇಲ್ಲ, ಅವ್ರು ಏನು ಜಿಯೋನೇ ಇಲ್ಲ, ಜಡ್ಜ್ಮೆಂಟೇ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಈ ಸಮಾಜದಲ್ಲಿ ಇರೋರೆಲ್ಲ ಕುರುಡ್ರ, ನಾವು ಕಿವುಡ್ರ, ಏನು ಮತ್ತೆ? ಇನ್ನೊಂದಷ್ಟು ಜನ ಹೇಳ್ತಾರೆ ಶಾಸಕರು ಆದೇಶ ತಂದ್ರೆ ಹಾರ ಹಾಕ್ತಿವಿ ಅಂತಂದ್ರೆ ಅವ್ರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಆದೇಶ ಬಂದೇ ಇಲ್ಲ ಅನ್ನೋ ತರ ಭ್ರಮೆನಲ್ಲಿ ಏನಾದ್ರೂ ಇದ್ದಾರೆ? ಅಲ್ಲ, ಆದೇಶ ನಮ್ಮ ಕಣ್ಣ ಎದುರುಗಡೆನೆ 2009 ಆಗಿರುವಂತದ್ದು, 7/12/2009 ಆಗಿರುವಂತದ್ದು ನಮ್ಮ ಕಣ್ಣ ಎದುರುಗಡೆ ಇದೆ. ಇದು ಇಲ್ವೇ ಇಲ್ಲ ಅಂತ ಹೇಳಿದ್ರೆ ಇನ್ನೇನ್ ಹೇಳೋಣ ಅವ್ರಿಗೆ? ಅಂದ್ರೆ ಅಷ್ಟು ಈ ತುಮಕೂರು ಜಿಲ್ಲೆಯಲ್ಲಿ ರಾಜಕೀಯ ವ್ಯವಸ್ಥೆ ಅಷ್ಟು ಹದಗೆಟ್ಟೋಗಿದೆ ಅನ್ನೋಂತ ನಂಗೆ ಬೇಸರ ಇದೆ. ನಾನು ಬೇರೆ ಜಿಲ್ಲೆನವನಾಗಿ ನಾನು ಇಟ್ಟಿರೋಂಥದ್ದು ನಮ್ಮ ಕಣ್ಣು ಎದುರುಗಡೆ ಇರುವಂಥದ್ದು ಅದು ಇಲ್ಲೇ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ತುಮಕೂರು ಜಿಲ್ಲೆ ಬಗ್ಗೆ ನನಗೆ ನಿಜ ಕನಿಕರ ಬರುತ್ತೆ. ಓಕೆ ಸರ್, ಇನ್ನು BJP ನಲ್ಲಿರುವಂತಹ ಕೆಲವೊಂದಷ್ಟು ಶಾಸಕರೇ ವಿರೋಧ ವ್ಯಕ್ತಪಡಿಸಿದ್ರು ಅಂತಂದ್ರೆ, ಇವಾಗ BJP ನಲ್ಲಿ ಒಂದ್ ಕಡೆ ಎಲ್ಲೋ ನೀರು ತರಬೇಕು ಅಂತ ಓಡಾಡ್ತಾ ಇದ್ರೆ ಮತ್ತೊಂದ್ ಕಡೆ ಒಂದಷ್ಟು ಒಂದ್ 3-4 ಜನ ಪ್ರಮುಖ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಏನನ್ಸುತ್ತೆ, ಅವ್ರು ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇರ್ಬೋದು? ಅವ್ರ ಕ್ಷೇತ್ರವನ್ನ ಏನಾದ್ರೂ ಸೆಕ್ಯೂರ್ ಮಾಡ್ಕೊಳಕ ಅಥವಾ ಅಲ್ಲಿ ನೀರು ಬಿಟ್ಬಿಟ್ರೆ ಅಭಿವೃದ್ಧಿ ಆಗುತ್ತೆ ಅಂತನ, ಅಥವಾ ಅಲ್ಲಿ ನೀರು ಬಿಟ್ರೆ ಇವ್ರಿಗೆ ನೀರು ಸಿಗಲ್ಲ ಅಂತನ, ಏನಿರ್ಬೋದು ಕಾರಣ? ನಾನೊಂದು ಮಾತು ಹೇಳ್ತೀನಿ ನೀವು ಕೇಳಿದ್ದಕ್ಕೆ ಕೊನೆದಾಗಿ. ನಾನು 1994 ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಸಾಲೆ ಕೂತು ಮಾತನಾಡಬೇಕಾದಾಗ ಮೇಕೆದಾಟು ಬಗ್ಗೆ ಮಾತನಾಡಿದೆ. ಮೇಕೆದಾಟು ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದವರು ಅವ್ರು ಕೂತ್ಕೊಂಡು ಕೇಳ್ತಾ ಇದ್ದು ಇದನ್ನು ಭಾಷಣ ಇಲ್ಲಿಗೆ ನಿಲ್ಲಿಸಿ ಚೇಂಬರಲ್ಲಿ ಬಂದು ಮಾತಾಡೋಣ ಅಂದರು. ಆಯಿತು ಅಂತ ಓದ್ವಿ. ಜಯಚಂದ್ರ, ನೀನು ಸ್ಟಡಿ ಮಾಡಿದ್ಯಾ, ಮಾತಾಡ್ತಿದ್ಯಪ್ಪ, ಒಳ್ಳೆಯದು, ನೀರು ತಗೊಂಡು ಬರಬೇಕು, ನೀರಿಗೆ ಹಕ್ಕಿನ ಬಗ್ಗೆ ಮಾತಾಡ್ತಿದ್ಯಾ, ಅದೇ ಇದು ತಮಿಳುನಾಡಿಗೆ ಸಹಾಯ ಆಗುತ್ತೆ, ಇದೆಲ್ಲ ವಾದ ಮಾಡಬೇಡ, ಕಡತದಲ್ಲಿರಬಾರ್ದು. ಹಂಗಾರೆ ಹೇಳಿದೆ, ಕಡತದಿಂದ ತೆಗೆದಾಕಿ ನಮಗೆ ನೀರು ಕೊಡೋ ವಿಚಾರದಲ್ಲಿ ಸಹಕಾರ ಕೊಡಿ, ನಮ್ಮ ಹಕ್ಕನ್ನು ಕಳ್ಕೊಳಕ್ಕೆ ನಾವು ಇಷ್ಟಪಡಲ್ಲ ಅಂತ ಹೇಳಿ ನಾನು ಆ ಮಾತನ್ನಲ್ಲಿ ನಿಲ್ಲಿಸಿದೆ. ಅದಾದ ಮೇಲೆ ನಾನೇ ಕಾನೂನು ಮಂತ್ರಿಯಾಗಿ ಬರಬೇಕಾಯ್ತು. ಈ ರೆಕಾರ್ಡ್ಸ್ ನೋಡಲಿ, ಈಗಿನ ಕಾನೂನು ಮಂತ್ರಿ ಇದಲ್ಲ, ರೆಕಾರ್ಡ್ಸ್ ತರ್ಸಿ ನೋಡಲಿ. ದಿ ಫಸ್ಟ್ ಆರ್ಡರ್ ಪಾಸ್ ಬೈ ಮೀ ಆಸ್ ಎ ಲಾ ಮಿನಿಸ್ಟರ್ ಇನ್ ಕನ್ಸಲ್ಟೇಷನ್ ವಿತ್ ಟೆಕ್ನಿಕಲ್ ಕಮಿಟಿ ಆ್ಯಂಡ್ ಫೈನಾನ್ಸ್ ಕಮಿಟಿ, ಇದೆಲ್ಲದೂ ಮಾಡಿ ಫಸ್ಟ್ ಆರ್ಡರ್ ಇಶ್ಯೂಡ್ ಬೈ ಮೀ ಟು ಕನ್ಸ್ಟ್ರಕ್ಟ್ ಮೇಕೆದಾಟು. ಮೇಕೆದಾಟು ಕಟ್ಟೋದಕ್ಕೋಸ್ಕರ ಇವತ್ತು ಆದೇಶ ಮಾಡಿರ್ತಕ್ಕಂಥ. ಯಾಕೆ ಅಂದರೆ ಈ ರಾಜಕಾರಣಿಗಳು ಇಲ್ಲೊಂದು TMC 1/2 TMC ಇದೆಲ್ಲ ಕಂತ್ರಿಗಳು ಓಡಾಡಂಥದ್ದು. ಇವತ್ತು ಮೇಕೆದಾಟು ಕಟ್ಟೋದ್ರಿಂದ ನಮ್ಮಲ್ಲಿ KRS ಅಲ್ಲಿ ಏನಾಗುತ್ತೆ ಅಂದರೆ KRS ಅಲ್ಲಿ ಯಾವತ್ತೂ ತುಂಬಿರ್ತದೆ ನೀರು. ನಮ್ಮ ಅದ್ರ ಕೆಪಾಸಿಟಿ ಇರತಕ್ಕಂಥದ್ದು 37-37 TMC ಅಷ್ಟು ಇದ್ರೂ ಕೂಡ ಯುಟಿಲೈಸೇಷನ್ 60-62 TMC ಇರ್ತದೆ. ನೀರು ಎಷ್ಟು ಬರುತ್ತೆ ಅಂದರೆ ಇದು ಈ ನೀರನ್ನು ಕಾವೇರಿಗೆ ಬಿಡ್ತೀವಿ, ಯಾಕಂದ್ರೆ ತಮಿಳ್ನಾಡಿಗೆ ಬಿಡಬೇಕಲ್ಲ, ತಮಿಳ್ನಾಡಿಗೆ ಬಿಡೋದಕ್ಕೋಸ್ಕರ ಹೇಮಾವತಿಯಿಂದ ಬಿಡ್ತೀವಿ. ಮೇಕೆದಾಟು ಕಟ್ಟಿ ತಮಿಳ್ನಾಡಿಗೆ ಕೂಡ ನೀರನ್ನ ನೀವು ಕೊಟ್ಬಿಟ್ರೆ ಹೇಮಾವತಿಯಿಂದ ನೀವು ಕೊಡಲೇಬೇಕಾಗಿಲ್ಲ ನೀರು. ಆ ನೀರು ಸಂಪೂರ್ಣ ನೀರನ್ನ ನೀವು ತುಮಕೂರಿಗೆ ಬಳಸ್ಕೋಬೋದು. ಬಳಸ್ಕೊಂಡ್ರೆ ಇಡೀ ತುಮಕೂರು ಜಿಲ್ಲೆ ಮಂಡ್ಯ ಜಿಲ್ಲೆಗೆ ಸರಿಸಮಾನವಾಗಿ ನಿಲ್ಲುತ್ತೆ. ಈ ಬುದ್ಧಿ ಕಲ್ತ್ಕೊಳ್ಳಿ ಅವರು. ಬೇಕಾದ್ರೆ ನಾ ಫೈಲ್ ನಂಬರು ಕೊಡ್ತೀನಿ, ಬೇಕಾದ್ರೆ ಸಂದರ್ಭ ಇದ್ರೆ ಅದು ನಾವು ತೀರ್ಮಾನ ಮಾಡಿರೋದು. ನಾರಿಮನ್ನವರ ಅಭಿಪ್ರಾಯ, ಇವ್ರ ಟೀಮಿನ ಅಭಿಪ್ರಾಯ, ಮತ್ತು ಅಡ್ವೊಕೇಟ್ ಜನರಲ್ ಅಭಿಪ್ರಾಯ, ಮತ್ತು ಟೆಕ್ನಿಕಲ್ ಕಮಿಟಿ ಅಭಿಪ್ರಾಯ ತಗೊಂಡು ನಾ ಮಾಡಿ ಮೇಕೆದಾಟು ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ತದನಂತರ ಮುಖ್ಯಮಂತ್ರಿ ಒಪ್ಪಿಗೆಯನ್ನು ಪಡೆದು ಆದೇಶ ಮಾಡಿದ್ವಿ. ಅದನ್ನು ಕೊನೆಗೆ ಮೇಕೆದಾಟು ಕಟ್ಟೋದಕ್ಕೆ ನಾವೇ ತೀರ್ಮಾನ ಮಾಡಿದ್ದು,
ಮತ್ತು ಅದಕ್ಕೆ ಸೆಂಟ್ರಲ್ ಪ್ರಾಜೆಕ್ಟ್ ಆಗಿ ಮಾಡೋದಕ್ಕೆ ಅಲ್ಲ, ಇದು ಮೇಕೆದಾಟ್ ಕಟ್ಟೋದಕ್ಕೋಸ್ಕರ ನಾವೇ ಮಾಡಿದ್ದು, ಅದನ್ನು ಕೇಂದ್ರ ಸರ್ಕಾರಕ್ಕೂ ಕೂಡ ಕಳಿಸ್ಕೊಟ್ಟಿದ್ವಿ. ಅದನ್ನು ಇವತ್ತು ಏನಾದರೂ ಈ ರಾಜಕಾರಣಿಗಳಿಗೆ ಸ್ವಲ್ಪ ಜನ ಋಣ ತೀರಿಸ್ಬೇಕು ಅಂದರೆ ಕೊನೆಯ ಪಕ್ಷ ಆ ಮೇಕೆದಾಟ್ ಕಟ್ಟಕ್ಕಾರ ಹೋರಾಟ ಮಾಡಿ. ಈ 25 ಜನ MP ಕೇಳಿಸಿದ್ರೆ ಜನ, ಈ ಯಾವ MP ಎಲ್ಲದರು ಅಡ್ರೆಸ್ ಏನು ಮರ್ತೇ ಹೋಗ್ಬಿಟ್ಟವ್ರು ಅವ್ರು. ಓಕೆ ಸರ್, ಈಗ ಮೊದಲು ಕೆರೆಗೆ ಮಾತನಾಡೋದಾದ್ರೆ ಅಲ್ಟಿಮೇಟ್ಲಿ, ಸೊ ಯಾವತ್ತಿಗೂ ನೀವು ಬೆಂಬಲವಾಗಿ ಇದ್ದೇ ಇರ್ತೀರಾ, ಕೆರೆಗೆ ನೀರು ಬರಲೇಬೇಕು ಅಂತ ಹೇಳ್ತೀರಾ? ಖಂಡಿತ. ಇವ್ರು ಏನೇ ವಿರೋಧ ಮಾಡಿದ್ರು ಬಿಡೋದಿಲ್ಲ, ನೀರು ತಂದೆ ತರ್ತೀವಿ. ಅದರಲ್ಲಿ ನಾನು ಇವ್ರಿಗೆಲ್ಲ ಎದುರ್ತಿ ನಿಂತಿಲ್ಲ. ನನಗೆ ಏನೂ ಬರೋಕ್ಕೆ ಸಾಧ್ಯ ಇಲ್ಲದೆ ಅಂತ ಸಂದರ್ಭದಲ್ಲಿ ನಾನು ದೇವರಾಜೇಶ್ವರ ಕೈಲಿ ಪಾಠ ಕಲ್ತವನು, ವೀರೇಂದ್ರ ಪಾಟೀಲ್ ಕೈಲಿ ಪಾಠ ಕಲ್ತವನು, SM ಕೃಷ್ಣನ್ ಕೈಲಿ, ಸಿದ್ದರಾಮಯ್ಯ ಸಹಪಾಠಿ ಆಗಿರೋನು, ನನ್ನ ಜೀವನದಲ್ಲಿ ಸೋಲೋದಿಲ್ಲ ಈ ವಿಚಾರದಲ್ಲಿ. ಮೊದಲೂರು ಕೆಲವು ವಿಚಾರದಲ್ಲಿ ನಾನು ಒಂದೇ ಒಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಅದೇನು ಅಂತ ಹೇಳಿದ್ರೆ, ದಯವಿಟ್ಟು ನಿಮ್ಮ ಕಾನೂನು ಮಂತ್ರಿ ಯಾರಿದ್ದಾರೆ, ಈ ಕ್ಷುಲ್ಲಕ ರಾಜಕೀಯ ಯಾವುದಿದೆ ಅದು ಬಿಟ್ಟು ಒಳ್ಳೆ ರಾಜಕೀಯ ಮಾಡ್ಕೊಂಡು ಹೋಗಿ. ನಿಮ್ಮನ್ನ ಜನ ಕೈ ಕಾಪಾಡ್ತಾರೆ. ಈ ಕೆಟ್ಟ ರಾಜಕೀಯ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಜನ ತಕ್ಕ ಪಾಠ ಕಲಿಸ್ತಾರೆ. ಓಕೆ ಸರ್, ಇಷ್ಟೊತ್ತು ಮೊದಲೂರು ಕೆರೆ ಮತ್ತು ಅದರ ಮೌಲ್ಯ ಏನಿದೆ, ಅದರ ಅವಶ್ಯಕತೆ ಜನಕ್ಕೆ ಎಷ್ಟಿದೆ ಅಂತ ತಿಳಿಸ್ಕೊಟ್ರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಮೊದಲೂರು ಕೆರೆ ಅಂತ ಬಂದಾಗ ಸಾಕಷ್ಟು ದ್ವಂದ್ವಗಳಿರ್ತಾ ಇತ್ತು. ಇಲ್ಲ, ಹೈಕೋರ್ಟಿಂದ ಆದೇಶನೇ ಬಂದಿಲ್ಲ, ಒಂದ್ ಕಡೆ ಜಿಯೋ ಸಿಕ್ಕಿಲ್ಲ ಅಂತ ಇದ್ರು, ಮತ್ತೊಂದ್ ಕಡೆ CM ಆದೇಶದ ಮೇರೆ ಈ ಹಿಂದೆ ನೀರನ್ನ ಬಿಡಲಾಗಿತ್ತು. ಈ ಸರ್ತಿ ಕೂಡ ಬೇಕಂದ್ರೆ ಬೊಮ್ಮಾಯಿ ಅವರು ಆದೇಶ ಮಾಡ್ಲಿ, ನಾವು ನೀರನ್ನು ಬಿಡ್ತೀವಿ, ಅದನ್ನ ಹೊರತುಪಡಿಸಿದ್ರೆ ಕಾನೂನಿಗೆ ವಿರುದ್ಧವಾಗಿ ನಾವು ಹೋಗೋಲ್ಲ, ಕಾನೂನು ವಿರುದ್ಧವಾಗಿ ಏನಾದ್ರೂ ಹೋಯ್ತು ಅಂತಂದ್ರೆ ಜೈಲುವಾಸ ಅನುಭವಿಸ್ಬೇಕಾಗುತ್ತೆ ಅನ್ನುವಂತ ಒಂದು ಹೇಳಿಕೆಗಳನ್ನ ನೀಡಿದ್ರು. ಅದಕ್ಕೆ ಪ್ರತಿಯಾಗಿ ಈಗ ರಿಯಾಕ್ಟ್ ಮಾಡಿದಿರುವಂತಹ TB ಜಯಚಂದ್ರ ಸರ್ ಇಷ್ಟೊತ್ತು ಹೇಳಿದ್ದ ಅದನ್ನೇ, ಕಾನೂನಾತ್ಮಕವಾಗಿ ನಾವು ಕೆಲಸಗಳನ್ನ ಮಾಡ್ತಾ ಇದೀವಿ, ಅಲ್ಲಿರುವಂತಹ ರೈತರ ಮತ್ತು ಅಲ್ಲಿರುವ ಜನರ ಬವಣೆಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೂಲಭೂತ ಸೌಕರ್ಯ ಅಂತ ಬಂದಾಗ ಕುಡಿಯೋ ನೀರು ಬಹಳ ಮಹತ್ವವನ್ನ ವಹಿಸುತ್ತೆ, ಅದನ್ನ ಪೂರೈಸುವಂತದ್ದು ಪ್ರತಿಯೊಬ್ಬ ಜನನಾಯಕರ ಕೆಲಸ ಆಗಿರುತ್ತೆ. ಯಾವುದೇ ರೀತಿಯ ಬೆದರಿಕೆಗಳು ಬಂದರೂ ಕೂಡ ನಾನು ಜಗ್ಗೋದಿಲ್ಲ, ನನ್ನ ಹೋರಾಟ ನಿರಂತರ ಅಂತ ತಿಳಿಸಿದ್ದಾರೆ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮೊದಲೂರು ಜಲಕಿಚ್ಚು. ಅಮೋಘ TV ಎಂದೆಂದಿಗೂ ನಿಮ್ಮೊಂದಿಗೆ.